ನಮಸ್ಕಾರ ವೀಕ್ಷಕರೇ ಡಿಬೇಟ್ ಅವರಿಗೆ ಸ್ವಾಗತ ನಾನು ಪ್ರಗತಿ ಕಳೆದ ಕೆಲವು ದಿನಗಳಿಂದ ನಾವು ಗಮನಿಸ್ತಾ ಇದ್ವಿ ಹಕ್ಕಿ ಜ್ವರ ಅನ್ನೋದು ಕೇರಳದಲ್ಲಿ ಕಾಣಿಸಿಕೊಂಡಿದೆ ಕಳೆದ ಒಂದು ವರ್ಷಗಳಿಂದ ನಾವು ಕೊರೋನಾದಿಂದ ಏನು ಸ್ವಲ್ಪ ಜನರು ಭಯಭೀತರಾಗಿದ್ದಾರೆ ಇದರ ನಡುವೆ ಇದೀಗ ಒಂದು ಹಕ್ಕಿ ಜ್ವರ ಕಾಣಿಸಿಕೊಂಡು ಕೆಲವರಲ್ಲಿ ಒಂದು ಭಯಕ್ಕೆ ಒಂದು ಕಾರಣವಾಗಿದೆ ಅಂತ ಹೇಳ್ಬಹುದು ಆ ನಮ್ಮ ನೆರೆ ರಾಜ್ಯವಾಗಿರುವಂತಹ ಕೇರಳದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆ ನಮ್ಮ ಜಿಲ್ಲೆಯಲ್ಲೂ ಕೂಡ ಕೆಲವೊಂದು ಕಟ್ಟೆಚ್ಚರಗಳನ್ನು ವಹಿಸಿಕೊಂಡು ವಹಿಸಿಕೊಳ್ತಿದ್ದಾರೆ ಹಾಗೆ ಇದೇ ವಿಷಯದ ಕುರಿತು ಅಂದ್ರೆ ಹಕ್ಕಿ ಜ್ವರ ಅಂತ ಹೇಳಿದ್ರೆ ಏನು ಯಾವ ವೈರಾಣು ಬರ್ತದೆ ಹಾಗೆ ಜನರು ಹೇಗೆ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕು ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿಯನ್ನ ನೀಡುವುದಕ್ಕೆ ನಮ್ ಜೊತೆ ಇವತ್ತು ಇದ್ದಾರೆ ಡಾಕ್ಟರ್ ಹರೀಶ್ ತಮನ್ಕರ್ ಇವರು ಜಿಲ್ಲೆಯ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರು ಇವರು ಇವತ್ತು ಸಂಪೂರ್ಣವಾಗಿ ಹಕ್ಕಿ ಜ್ವರದ ಬಗ್ಗೆ ಮಾಹಿತಿಯನ್ನ ನೀಡುತ್ತಾರೆ ಹಾಗೆ ಮುನ್ನೆಚ್ಚರಿಕೆಯನ್ನು ಕೂಡ ನೀಡುತ್ತಾರೆ ಮೊದಲನೇದಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಆ ಸರ್ ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಾವು ಕಳೆದ ಕೆಲವು ದಿನಗಳಿಂದ ಗಮನಿಸ್ತಾ ಇದ್ವಿ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಗಮನಿಸ್ತಾ ಇದ್ವಿ ಹಕ್ಕಿ ಜ್ವರ ಅಂತ ಕಾಣಿಸ್ಕೊಳ್ತಾ ಅಂದ್ರೆ ಕೇರಳದಲ್ಲಿ ಕಾಣಿಸ್ಕೊಂಡಿತ್ತು ಹಾಗಾಗಿ ಒಂದು ನಮ್ಮ ನೆರೆ ರಾಜ್ಯವಾಗಿರುವುದರಿಂದ ನಾವು ಸಹ ಇಲ್ಲಿ ಒಂದು ಕಟ್ಟೆಚ್ಚರವನ್ನ ವಹಿಸ್ಕೊಳ್ಬೇಕಾಗ್ತದೆ ಹಾಗೆ ಮುನ್ನೆಚ್ಚರಿಕೆಯನ್ನ ವಹಿಸಿಕೊಳ್ಬೇಕಾಗ್ತದೆ ಸಾಮಾನ್ಯ ಹೆಚ್ಚಿನವರಿಗೆ ಗೊತ್ತಿರ್ತದೆ ಇದೇನಿದು ಏನಿದು ಹಕ್ಕಿ ಜ್ವರ ಅಂತ ಸರ್ ನೀವು ಒಂದು ಬ್ರೀಫ್ ಆಗಿ ಹೇಳುದಾದ್ರೆ ಏನಿದು ಹಕ್ಕಿ ಜ್ವರ ಅಂತ ಹೇಳಿದ್ರೆ ಇದು ಹಕ್ಕಿ ಜ್ವರ ಅಂತ ಹೇಳುದು ಒಂದು ವೈರಸ್ ನಿಂದ ಬರುವಂತ ಕಾಯಿಲೆ ವಿಶೇಷವಾಗಿ ಈ ಒಂದು ಮೈಗ್ರೇಟರಿ ಬರ್ಡ್ಸ್ ಅಂತ ಹೇಳ್ತೇವೆ ವಲಸೆ ಹಕ್ಕಿ ವಲಸೆ ಹಕ್ಕಿಗಳಲ್ಲಿ ಪ್ರಾರಂಭಿಕವಾಗಿ ಅಂದರೆ ಅವುಗಳ ಕರುಳಿನಲ್ಲಿ ಮತ್ತು ಅವುಗಳ ಒಂದು ಶ್ವಾಸೋಚ್ಛ್ವಾಸದ ಅಂಶ ಇದರಲ್ಲಿ ವ್ಯೂಹದಲ್ಲಿ ಶ್ವಾಸಕಾಂಗ ವ್ಯೂಹದಲ್ಲಿ ಈ ವೈರಸ್ ಯಾವಾಗಲೂ ಇರ್ತದೆ ಏ ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೇವೆ ಅಂದರೆ ರೋಗ ಲಕ್ಷಣಗಳನ್ನು ತೋರಿಸುವುದಿಲ್ಲ ಬೇರೆ ದೇಶದಿಂದ ಈ ದೇಶಕ್ಕೆ ಅಥವಾ ಅಲ್ಲಲ್ಲಿ ಅಲ್ಲಿ ಬೇರೆ ಬೇರೆ ದೇಶಕ್ಕೆ ಹೋಗಿ ಈ ದೇಶಕ್ಕೆ ಬರ್ತವೆ ಕೆಲವು ಹಕ್ಕಿಗಳು ವಿಶೇಷವಾಗಿ ಸೆಪ್ಟೆಂಬರ್ನಿಂದ ಫೆಬ್ರವರಿ ಮಾರ್ಚ್ವರೆಗೆ ವಲಸೆ ಹೋಗ್ತವೆ ಸಂತಾನಾಭಿವೃದ್ಧಿಗೆ ಇರ್ಬೋದು ಮತ್ತೆ ಬೇರೆ ಬೇರೆ ಈ ಒಂದು ಹವಾಮಾನ ಆಗಿರ್ಬೋದು ಹಾಗಾಗಿ ಈ ವಲಸೆ ಹಕ್ಕಿಗಳು ಇದನ್ನು ಕ್ಯಾರಿ ಮಾಡ್ತಾ ಇರ್ತವೆ ಆ ಹಕ್ಕಿಗಳಲ್ಲಿ ಈ ವೈರಸ್ನ ಒಂದು ಅಂದರೆ ಈ ರೋಗ ಲಕ್ಷಣ ಇರುವುದಿಲ್ಲ ಇವು ಇವುಗಳ ಹಿಕ್ಕೆಯಿಂದ ಇವುಗಳ ಡ್ರಾಪಿಂಗ್ಸ್ ಅಂತ ಹೇಳ್ತೇವೆ ಅಂದರೆ ಇವುಗಳ ಒಂದು ಈ ಒಂದು ಬಾಯಿಯಿಂದ ರೋ ಇದು ಆಮೇಲೆ ಈ ಮೇನ್ಲಿ ಹಿಕ್ಕೆ ಮತ್ತೆ ಜಲಚರ ಹಕ್ಕಿಗಳಿಗೆ ಫಸ್ಟ್ ಸ್ಟಾರ್ಟ್ ಆಗ್ತದೆ ಕೊಕ್ಕರೆ ಕೊಕ್ಕರೆ ಇರ್ಬೋದು ಆಮೇಲೆ ಕೆಲವು ಗಿನಿ ಫೋಲ್ಸ್ ಇರ್ತವೆ ಅವು ಮೇಲೂ ಬರ್ತವೆ ಇದಕ್ಕೂ ಹೋಗ್ತವೆ ಕೊಕ್ಕರೆ ಮೇಯ್ನು ಅಲ್ಲಿ ಫಸ್ಟ್ ಆಮೇಲೆ ವನ್ಯಜೀವಿಗಳಲ್ಲಿ ಕೆಲವು ಜೀವಿ ಪ್ರಭೇದಗಳ ಹಕ್ಕಿಗಳಿದ್ದಾವೆ ಅಲ್ಲಿ ಕಾಣಿಸ್ಕೊಳ್ಳುವ ಚಾನ್ಸಸ್ ಇದೆ ಈಗ ಮೇಯ್ನಾಗಿ ಅಂದರೆ ಕೇರಳದಲ್ಲಿ ಇದು ಕೊಕ್ಕರೆಗಳಲ್ಲಿ ಬಂತು ಫಸ್ಟ್ ಎಚ್ ಒನ್ ಎನ್ ಏಟ್ ಎನ್ ಸೆವೆನ್ ಬಂತು ಆಮೇಲೆ ಅದು ಈಗ ಎಲ್ಲ ನಮ್ಮ ಊರಿನ ಫಾರ್ಮ್ ಕೋಳಿಗಳಿಗೆ ಮತ್ತು ಕೆಲವೊಂದು ಕಡೆ ಈ ಒಂದು ಈ ಹಿತ್ತಲ ಕೋಳಿ ಅಂತ ಹೇಳ್ತೇವೆ ಈ ಊರಿನ ಕೋಳಿಗಳಿಗೆ ಸಹ ಹಬ್ಬುವ ಚಾನ್ಸ್ ಜಾಸ್ತಿ ಆಯಿತು ಕೇರಳದಲ್ಲಿ ಇದನ್ನೀಗ ಡಿಕ್ಲೇರ್ ಮಾಡಿದರು ಅಂದರೆ ಒಂದು ರಾಜ್ಯ ವಿಪತ್ತು ಅಂತ ಡಿಕ್ಲೇರ್ ಮಾಡಿದ್ದಾರೆ ಹಾಗಾಗಿ ಇದು ಇದರ ಬಗ್ಗೆ ನಾವು ಅಂದರೆ ಮನುಷ್ಯರಿಗೆ ಭಾರತದಲ್ಲಿ ಇದು ಬಂದ ದಾಖಲೆಗಳು ಎಲ್ಲಿಯೂ ರಿಪೋರ್ಟ್ ಆಗಿಲ್ಲ ಆದರೂ ಸಹಿತ ಇದರಲ್ಲಿ ಎರಡು ಟೈಪ್ ಇದೆ ಇದು ಆರ್ಥೋಮಿಕ್ಸೋ ವೈರಸ್ ಅಂತ ಹೇಳ್ತೇವೆ ನಾವು ಆರ್ಥೋಮಿಕ್ಸೋ ವಿರಡೆ ಅಂತ ಅಂದರೆ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಅದಕ್ಕೆ ಪರ್ಯಾಯ ಶಬ್ದ ಇಲ್ಲ ಈ ಆರ್ಥೋಮಿಕ್ಸೋ ವಿರಡೆಯಲ್ಲಿಯೂ ಆರ್ ಎನ್ ಎ ವೈರಸ್ ಅಂತ ಹೇಳ್ತೇವೆ ರೈನ್ ರೈಬೋ ನ್ಯೂಕ್ಲಿಕ್ ಆಸಿಡ್ ಆರ್ ಎನ್ ಎ ವೈರಸ್ನಲ್ಲಿ ಆರ್ ಎನ್ ಎ ವೈರಸ್ನಲ್ಲಿ ಇನ್ಫ್ಲುಯೆಂಜಾ ಟೈಪ್ ಎ ಅಂತ ಹೇಳ್ತೇವೆ ಇನ್ಫ್ಲೂಯೆನ್ಸಾ ಟೈಪ್ ಎ ಅದರಲ್ಲಿ ಎರಡು ವಿಧ ಇದೆ ಲೋ ಪ್ಯಾಥೋಜೆನಿಕ್ ಮತ್ತು ಹೈ ಪ್ಯಾಥೋಜೆನಿಕ್ ಅಂತ ಲೋ ಪ್ಯಾಥಾಜಿನಿಕ್ ಅಂದರೆ ಹಕ್ಕಿಗಳಲ್ಲಿ ಅಂಥ ರೋಗ ಲಕ್ಷಣ ಬರುವುದಿಲ್ಲ ರೋಗದಿಂದ ಸಾಯುವ ಸಂಖ್ಯೆಯೂ ತೀರಾ ವಿರಳ ಲೋ ಪ್ಯಾಥೆನಿಕ್ ಅಂದರೆ ಸ್ವಲ್ಪ ಆಹಾರ ಕಮ್ಮಿ ಮಾಡ್ಬೋದು ಅಲ್ಲಿಗೆ ಅದು ರಿಕವರ್ ಆಗ್ಬೋದು ಬಟ್ ಹೈ ಪ್ಯಾಥೆನಿಕ್ ಅಂತ ಹೇಳ್ತೀವಿ ಅಂದರೆ ತೀಕ್ಷ್ಣ ರೂಪದಲ್ಲಿ ಈ ಕಾಯಿಲೆ ಸಾಂಕ್ರಾಮಿಕವಾಗಿ ಕಾಣಿಸ್ಕೊಂಡಲ್ಲಿ ಒಂದು ಇಪ್ಪತ್ನಾಲ್ಕು ಗಂಟೆ ಅಥವಾ ನಲವತ್ತೆಂಟು ಗಂಟೆಗಳಲ್ಲಿ ಈ ಕಾಂಟ್ಯಾಕ್ಟ್ ಆದ ಕೂಡಲೇ ಸಾಯ್ಲಿಕ್ಕೆ ಶುರು ಆಗ್ತದೆ ಅಪಾರ ಸಂಖ್ಯೆಯಲ್ಲಿ ಕೋಳಿಗಳು ಸಾಯ್ತವೆ ಹಾಗಾಗಿ ತುಂಬ ಕುಕ್ಕುಟೋದ್ಯಮಕ್ಕೆ ನಷ್ಟ ಆಗ್ತದೆ ಆಮೇಲೆ ಈ ಒಂದು ಈಗಿನ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಏನು ಅಂದರೆ ಒಂದು ಹ್ಯಾವಕ್ ಇರ್ತದೆ ಕೊರೋನಾ ಬಂದು ಕೂಡ ತುಂಬ ಇದಾಗಿದೆ ಜನರಿಗೆ ತುಂಬ ನಷ್ಟ ಆಗಿದೆ ಬೇರೆ ಬೇರೆ ಇದರಲ್ಲಿ ಹಾಗೆ ಇದರಲ್ಲಿ ಕೂಡ ಈಗ ಕುಕ್ಕುಟೋದ್ಯಮಿಗಳು ನಮ್ಮ ಮಧ್ಯಮ ವರ್ಗದವರು ಹೆಚ್ಚಾಗಿ ಮತ್ತೆ ಬಡ ಮಧ್ಯಮ ವರ್ಗದವರು ಇದ್ದಾರೆ ಆಮೇಲೆ ರಿಚ್ ಕ್ಲಾಸ್ ಇದ್ದಾರೆ ಇಲ್ಲ ಅಂತಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡುವವರು ಇದ್ದಾರೆ ಈಗ ಇಲ್ಲೇ ಹತ್ತಿರದಲ್ಲಿ ಸೆಂಚುರಿ ಪೋಲ್ಟ್ರಿ ಫಾರ್ಮ್ ಅಂತಿದೆ ಪೆರಂಪಳ್ಳಿಯಲ್ಲಿ ಅವರು ಐದು ಅಲ್ಲಿ ಹೆಚ್ಚು ಕಡಿಮೆ ಒಂದು ಲಕ್ಷ ಬರ್ಡ್ಸ್ ಇರ್ತದೆ ಬ್ರಾಯ್ಲರ್ಸ್ ಎಟ್ ಎನಿ ಗಿವನ್ ಟೈಮ್ ಅಂದರೆ ಸೇಲ್ ಆಗ್ತಾ ಇರ್ತದೆ ಹೊಸ ಬ್ಯಾಚ್ ಬರ್ತದೆ ದಿನದ್ದು ಆಮೇಲೆ ಇಲ್ಲಿ ಅಲ್ಲಿ ಜಾಸ್ತಿ ಹಕ್ಕಿಗಳನ್ನು ಕೊಡ್ತಾರೆ ಅಂದರೆ ಒಬ್ಬರು ಹ್ಯಾಚರಿಯವರು ತಂದು ಬಿಡ್ತಾರೆ ಮರಿಗಳನ್ನು ಒಂದು ದಿನದ ಮರಿಗಳನ್ನು ಅವರೇ ಅದಕ್ಕೆ ಬೇಕಾದ ಫೀಡ್ ಕೊಡ್ತಾರೆ ಅವರೇ ಅದನ್ನು ಬೈ ಬ್ಯಾಕ್ ಮಾಡ್ತಾರೆ ಅಂದರೆ ಅಗ್ರಿಮೆಂಟ್ ಮಾಡಿಕೊಂಡು ಅದನ್ನು ತಗೊಂಡು ಬೇರೆ ಕಡೆಗೆ ಮಾರಾಟ ಮಾಡಿ ಆ ರೈತನಿಗೆ ಕಡಿಮೆ ಖರ್ಚು ಅಂದರೆ ಅವ್ರದ್ದು ಓನ್ಲಿ ಲೇಬರ್ ಮತ್ತು ನೀರಿನ ಇದು ಮಾತ್ರ ಮತ್ತು ಎಲೆಕ್ಟ್ರಿಸಿಟಿ ಅಂದರೆ ಶಕ್ತಿ ಖರ್ಚೆ ಅವ್ರದ್ದು ಅದು ಅಗ್ರಿಮೆಂಟ್ನಲ್ಲಿ ಆಗಿರ್ತದೆ ಹಾಗೆ ಅದು ಎಷ್ಟು ಕಡಿಮೆ ಆಹಾರ ತಿಂತದೆ ಎಫ್ ಸಿ ಆರ್ ಅಂತ ಹೇಳ್ತೇವೆ ಫೀಡ್ ಕನ್ವರ್ಷನ್ ರೇಷ್ಯೂ ಅಂತ ಇದೆ ಅದು ಅದರ ಮೇಲೆ ಅವರಿಗೆ ಅವರು ಆ ಹಣವನ್ನು ಪಾವತಿಸ್ತಾರೆ ಅಂದ್ರೆ ಐದನೇ ವಾರದಲ್ಲಿ ಲಿಫ್ಟ್ ಮಾಡಿಬಿಡ್ತಾರೆ ಅವರು ಆಲ್ ಔಟ್ ಅಂತ ಹೇಳ್ತೇವೆ ಅಂದ್ರೆ ಒಂದೊಂದು ಬ್ಯಾಚಿಗೆ ಒಂದನೇ ವಾರದ್ದಿರ್ಬೋದು ಮೂರನೇ ವಾರದಿರ್ಬೋದು ಐದನೇ ಈ ಥರ ಮೂರು ಬ್ಯಾಚ್ ಮಾಡೋರು ಇದ್ದಾರೆ ಕೆಲವರು ಕೆಲವರು ಒಂದೇ ಬ್ಯಾಚಲ್ಲಿ ಅದನ್ನ ಐದು ವಾರ ಆದಮೇಲೆ ಅವರೇ ಬಂದು ತಗೊಂಡೋಗ್ತಾರೆ ಹೀಗೆ ಆಗ ಈ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಕೆಲವು ಫಾರ್ಮ್ಗಳಲ್ಲಿ ಸರಿಯಾದ ಪ್ರೊಟೆಕ್ಷನ್ ಇರುವುದಿಲ್ಲ ಆಗ ಬೇರೆ ಹಕ್ಕಿಗಳು ಸಂಪರ್ಕಕ್ಕೆ ಬಂದರೆ ಅವುಗಳಿಗೆ ಕಾಯಿಲೆ ಇದ್ರೆ ಇದಕ್ಕೂ ಬರೋ ಚಾನ್ಸ್ ಅಥವಾ ಈ ಕೋಳಿಗಳಿಗೆ ಎಲ್ಲಾದರೂ ಈ ಕಾಯಿಲೆ ಲಕ್ಷಣಗಳಿದ್ದರೆ ಆ ಹತ್ತಿರ ಬರುವಂಥ ಅಕ್ಕಿಗಳು ಬೇರೆ ಫಾರ್ಮಿಗೆ ಹೋದರೆ ಅಲ್ಲಿ ಕೂಡ ಅದನ್ನು ವ್ಯಾಪಕವಾಗಿ ಒಂದು ಸ್ಪ್ರೆಡ್ ಮಾಡಿ ಹರಡ್ತವೆ ಹೀಗಾಗಿ ತುಂಬ ಜಾಗ್ರತೆ ಬೇಕು ಬೇರೆ ಈವನ್ ಅದನ್ನು ಹ್ಯಾಂಡಲ್ ಮಾಡುವ ಮನುಷ್ಯರು ಕೂಡ ಅಂದರೆ ಆ ಲೇಬರ್ ಅಂತ ಹೇಳ್ತೇವೆ ಅಟೆಂಡೆಂಟ್ಸ್ ಅವರಿಂದ ಕೂಡ ಹಬ್ಬುವ ಚಾನ್ಸ್ ಇದೆ ಒಂದು ಫಾರ್ಮ್ನಲ್ಲಿ ಕಾಯಿಲೆ ಇದ್ದರೆ ಅವರ ಬಟ್ಟೆ ಬರಗಳಲ್ಲಿ ಅವರ ಶೂನಲ್ಲಿ ಅದು ವೈರಸ್ ಅಂದರೆ ಕಣ್ಣಿಗೆ ಕಾಣುವುದಿಲ್ಲ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಮಾತ್ರ ಅದು ಅಂದರೆ ಕಾಣುವಂಥದ್ದು ಹಾಗಾಗಿ ಅದು ಹೋಗ್ತಾ ಇರ್ತದೆ ಒಂದು ಪ್ರದೇಶ ಇನ್ನು ಇನ್ನೊಂದು ಪ್ರದೇಶ ಸಾಧ್ಯವಾದಷ್ಟು ಕೋಳಿಗಳಲ್ಲಿ ಕೋಳಿ ಮನೆಗಳಲ್ಲಿ ಬಯೋಸೆಕ್ಯುರಿಟಿ ಅಂತ ಹೇಳ್ತೇವೆ ಅಂದರೆ ಯಾವುದೇ ಅನವಶ್ಯಕವಾಗಿ ಹೊರಗಡೆಯಿಂದ ಅಪರಿಚಿತರಿಗೆ ಎಂಟ್ರಿ ಕೊಡಬಾರ್ದು ಒಂದು ಎರಡನೇದು ಸ್ವಚ್ಛತೆ ಸ್ವಚ್ಛತೆ ತುಂಬ ಒಂದು ಅವಶ್ಯ ಸ್ವಚ್ಛತೆ ಇಲ್ಲದ ಕಡೆ ಇದೆಲ್ಲ ಸ್ವಲ್ಪ ಇನ್ನೂ ಜಾಸ್ತಿಯಾಗಿ ಸ್ಪ್ರೆಡ್ ಆಗ್ತದೆ ಆಮೇಲೆ ಹಿಕ್ಕೆಯ ಒಂದು ಅದನ್ನೊಂದು ವಿಲೇವಾರಿ ಮಾಡುವಂಥದ್ದು ಅಂದರೆ ಗೊಬ್ಬರ ಅಂತ ಹೇಳ್ತೇವೆ ಕೋಳಿ ಗೊಬ್ಬರ ಕಾಯಿಲೆ ಬಂದಂಥ ಫಾರ್ಮ್ಗಳಲ್ಲಿ ಕೋಳಿ ಗೊಬ್ಬರವನ್ನು ಸಾಗಿಸ್ಬಾರ್ದು ಅದನ್ನು ನಾಶ ಮಾಡಬೇಕು ಆಮೇಲೆ ಮೊಟ್ಟೆ ಕೋಳಿಗಳಲ್ಲಿ ಹಾಗೆ ಮೊಟ್ಟೆ ಕೋಳಿಗಳು ಏನಾಗ್ತದೆ ಅಂದರೆ ಮೊಟ್ಟೆ ಸಡನ್ ಡ್ರಾಪ್ ಆಗ್ತದೆ ಎಗ್ ಡ್ರಾಪ್ ಸಿಂಡ್ರೋ ಅಂದರೆ ಈಗ ಒಂದು ಇಪ್ಪತ್ತೈದು ಸಾವಿರ ಮೊಟ್ಟೆ ಸಿಗುವಲ್ಲಿ ಸಡನ್ ಒಂದೇ ದಿನದಲ್ಲಿ ಇಪ್ಪತ್ತು ಸಾವಿರ ಬರ್ಬೋದು ಹದಿನೈದು ಸಾವಿರ ಬರ್ಬೋದು ಆಮೇಲೆ ಕೋಳಿಗಳ ಆಹಾರ ತಿನ್ನುವಿಕೆ ಕಡಿಮೆ ಆಗ್ಬೋದು ಆಮೇಲೆ ಅದರಲ್ಲಿ ಆ್ಯಕ್ಟಿವಿಟಿ ಅಂತ ಹೇಳ್ತೇವೆ ಆ್ಯಕ್ಟಿವ್ ಇರ್ತದೆ ಕೋಳಿಗಳು ಇದು ಕಾಯಿಲೆ ಈ ಒಂದು ಹಕ್ಕಿ ಜ್ವರ ಬಂದ ಕೂಡಲೇ ಅದೊಂಥರ ಕೂತಲ್ಲೇ ಕೂರ್ತಾ ಇರ್ತದೆ ಬೇರೆ ಕಾಯಿಲೆಗಳಲ್ಲೂ ಕೂಗ್ತು ಕುರ್ತದೆ ಮತ್ತೆ ವ್ಯಾ ಇದದು ಜುಟ್ಟಿದೆಯಲ್ಲ ವ್ಯಾಟಸ್ ಅದು ಒಂದು ಸ್ವಲ್ಪ ಊತ ಬರ್ತದೆ ಜುಟ್ಟಿನಲ್ಲಿ ಆಮೇಲೆ ಕಣ್ಣಿನ ಕೆಳಗೆ ಊತ ಬರ್ತದೆ ಹೈಪರಿಮಿಕ್ ಅಂತ ಹೇಳ್ತೇವೆ ಕಣ್ಣಿನಲ್ಲಿ ಸ್ವಲ್ಪ ಕೆಂಪಿನ ಅಂಶ ಕಾಣ್ತದೆ ಆಮೇಲೆ ಕಾಲುಗಳಲ್ಲಿ ಹೈಪರಿಮಿ ಇದು ಸೈನೋಸಿಸ್ ಅಂತ ಹೇಳ್ತೇವೆ ನೀಲಿ ಬಣ್ಣ ಶುರು ಆಗ್ತದೆ ಅದು ತುಂಬ ಅದಕ್ಕೆ ಅನುಭವ ಇದ್ದವರಿಗೆ ಮಾತ್ರ ಗೊತ್ತಾಗ್ತದೆ ಬೇರೆ ಬೇರೆ ಕಾಯಿಲೆಗಳಲ್ಲಿ ಒಂದೇ ರೀತಿಯ ಲಕ್ಷಣ ಇರೋದು ತುಂಬ ವೈರಸ್ ಕಾಯಿಲೆ ಇದೆ ತುಂಬ ಬ್ಯಾಕ್ಟೀರಿಯಲ್ ಇದೆ ಈಗ ಸಹಜವಾಗಿ ಇಲ್ಲಿ ಕೊಕ್ಕರ್ ರೋಗ ಅಂತಿದೆ ತ್ರಾಣಿಕೆಟ್ ಡಿಸೀಸ್ ಅದು ಪ್ರತಿ ವರ್ಷ ಬರ್ತದೆ ಅದನ್ನು ಇದಕ್ಕೆ ಕನ್ಫ್ಯೂಸ್ ಮಾಡಬಾರ್ದು ಅಂದರೆ ಅದು ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ ಅಂತ ಹೇಳ್ತೇವೆ ಸ್ವಲ್ಪ ಕೋಳಿಗಳ ಒಂದು ವಿಜ್ಞಾನಿಗಳಿಗೆ ಅಥವಾ ಕೋಳಿಗಳ ಒಟ್ಟಿಗೆ ಇರುವಂಥ ಪಶುವೈದ್ಯರಿಗೆ ಅದರ ಮಾಹಿತಿ ಚೆನ್ನಾಗಿರ್ತದೆ ಏನೇ ಇದ್ದರೂ ಹತ್ತಿರದ ಪಶುವೈದ್ಯರಿಗೆ ಕೂಡಲೇ ತಿಳಿಸ್ಬೇಕಾಗ್ತದೆ ಏನಾದರೂ ಒಂದು ಅಸಹಜ ಸಾವು ಕೋಳಿಗಳಲ್ಲಿ ಬಂದರೆ ಅಥವಾ ವನ್ಯಜೀವಿಗಳಲ್ಲಿ ಅಸಹಜ ಸಾವು ಬಂದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಮ್ಮನ್ನು ಸಂಪರ್ಕ ಮಾಡಿ ಹೇಳ್ತಾರೆ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮೊನ್ನೆ ಶುಕ್ರವಾರ ಒಂದು ಸಭೆ ಆಗಿದೆ ಅಂದರೆ ಅದು ಇಲ್ಲದಿದ್ದರೂ ಪ್ರತಿ ಎರಡು ಮೂರು ತಿಂಗಳಿಗೊಮ್ಮೆ ಸಭೆ ಆಗಿಯೇ ಆಗ್ತದೆ ಅಂದರೆ ವಾಹಕ ರೋಗಗಳು ಜೂನೋಸಿಸ್ ಅಂತ ಹೇಳ್ತೇವೆ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವ ರೋಗಗಳ ಬಗ್ಗೆ ಅದರಲ್ಲಿ ಉಚ್ಚುನಾಯಿ ರೋಗ ಇರ್ಬೋದು ಅಥವಾ ಮಂಗನಕಾಯಿಲೆ ಇರ್ಬೋದು ಬೇರೆ ಬೇರೆ ಕಾಯಿಲೆಗಳಿಗೆ ಅದನ್ನು ಅವರು ಅಲ್ಲಿ ರಿವ್ಯೂ ಮಾಡ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮೊನ್ನೆ ಈ ಅಕ್ಕಿ ಜೋರಕ್ಕಂತಲೇ ವಿಶೇಷ ಒಂದು ತುರ್ತು ಸಭೆ ಕರೆ ಸಭೆ ನಡೆಸಿದ್ದಾರೆ ಆಮೇಲೆ ಅದು ಪತ್ರಿಕಾಗೋಷ್ಠಿನೂ ಕರೆ ಅಲ್ಲಿ ಕರೆದಿದ್ದಾರೆ ಆ ಸಭೆಯ ಬಳಿಕ ತಮಗೆ ಗೊತ್ತಿದೆ ಅದು ಆ ಪತ್ರಿಕಾಗೋಷ್ಠಿಯಲ್ಲಿ ಏನೇನು ಮಾಡಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಆಮೇಲೆ ಜಿಲ್ಲಾಧಿಕಾರಿಗಳು ಎಲ್ಲ ಇಲಾಖೆಗೆ ಏನೇನು ಮಾಡಬೇಕು ಅಂದರೆ ಒಂದು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಇದೆ ಪರಿಷ್ಕೃತ ಮಾರ್ಗಸೂಚಿ ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೇಳ್ತೇವೆ ಎಸ್ ಓ ಪಿ ಎಸ್ ಒ ಪಿನಲ್ಲಿ ಹಾಗೆ ನಾವು ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರ ಏನು ಸೂಚನೆ ಕೊಟ್ಟಿದ್ದಾರೆ ಅದನ್ನು ಚಾಚು ತಪ್ಪದೇ ಪಾಲಿಸಬೇಕಾಗ್ತದೆ ಅದರಲ್ಲಿ ಮೇಯ್ನ್ ಅಂದರೆ ಈಗ ಮೈಗ್ರೇಟರಿ ಬರ್ಡ್ಸ್ ಅಂದರೆ ವಾಟರ್ ಬಾಡೀಸಲ್ಲಿ ಜಾಸ್ತಿ ಇರೋದು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈಗ ಅರಣ್ಯ ಇಲಾಖೆಯವರ ಒಂದು ಮಾಹಿತಿ ಪ್ರಕಾರ ಅಂಥ ದೊಡ್ಡ ವಾಟರ್ ಬಾಡಿ ಅಥವಾ ಮೈಗ್ರೇಟರಿ ಬರ್ಡ್ಸ್ ಬರುವಂಥ ಸೆಂಟರ್ ಇಲ್ಲ ಆದರೆ ಅಲ್ಲೊಂದು ಮಲ್ಯಾಡಿ ಇದೆ ಕೋಟೇಶ್ವರದ ಹತ್ರ ಅಲ್ಲಿ ಅಲ್ಲೊಂದು ಇಲ್ಲೊಂದು ಹಕ್ಕಿಗಳು ಬರ್ತಾ ಇದ್ವು ಹಿಂದೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಆದರೂ ಕೂಡ ಅದ್ರ ಬಗ್ಗೆನೂ ನಾವು ಒಂದು ಅಲ್ಲೇ ಒಂದು ನಿಗಾವಹಿಸಿದ್ದೇವೆ ನಮ್ಮ ಅಧಿಕಾರಿಗಳನ್ನು ಕಳಿಸಿ ಆಮೇಲೆ ಕಾರ್ಕಳದ ಹತ್ರ ಆನೆ ಕೆರೆ ಅದು ಕೂಡ ಅದು ಮೈಗ್ರೇಟ್ ಇದು ವಾಟರ್ ಬಾಡಿ ಅಂತ ಅಲ್ಲ ಅಲ್ಲಿ ಕೊಕ್ಕರೆಗಳು ಸ್ವಲ್ಪ ಜಾಸ್ತಿ ಬರ್ತದೆ ಸೊ ಅಲ್ಲಿ ಕೂಡ ಅದರ ಇಕ್ಕಿ ಎಲ್ಲ ಕಲೆಕ್ಟ್ ಮಾಡಿ ನಾವು ಲ್ಯಾಬಿಗೆ ಕಳಿಸ್ಬೇಕಾಗ್ತದೆ ಈ ಥರ ಒಂದು ಈ ಒಂದು ಹಕ್ಕಿಗಳಲ್ಲಿ ಎಷ್ಟು ವಿಧದ ಕಾಯಿಲೆ ಇದೆ ಸಡನ್ ಡೆತ್ ಆಗುವುದು ಸಡನ್ ಲಾಸ್ ಆಗುವುದು ಬಾಡಿ ವೆಯ್ಟ್ ಗೇನ್ ಆಗದೇ ಇರುವುದು ಅಥವಾ ಮೊಟ್ಟೆಗಳ ಪ್ರಮಾಣ ತೀರಾ ಕುಸಿತ ಆಗುವುದು ಮತ್ತೆ ಹಕ್ಕಿ ಜ್ವರದಲ್ಲಿ ಮೇನ್ ಏನಂದರೆ ಮೊಟ್ಟೆ ಇಡೋ ಕೋಳಿಗಳಲ್ಲಿ ಅದರದ್ದು ಈ ಒಂದು ಶೆಲ್ಲೆಸ್ ಎಗ್ಸ್ ಅಂತ ಹೇಳ್ತೇವೆ ಅಂದರೆ ಅದಕ್ಕೊಂದು ಕವಚ ಇರ್ತದೆ ಕ್ಯಾಲ್ಸಿಯಂ ಭರಿತ ಆ ಕವಚ ತುಂಬ ತೆಳ್ಳಗಿರ್ತದೆ ಯುವಕ ಹೊರಗೆ ಬರ್ತದೆ ಅಥವಾ ಶೆಲ್ ಇಲ್ಲದೇ ಇರುವ ಮೊಟ್ಟೆನಿಡಬಹುದು ಇಡುವಾಗಲೇ ಹಾಗಾಗಿ ತುಂಬಾ ಆರ್ಥಿಕ ನಷ್ಟ ಆಗ್ತದೆ ಹಾಗಾಗಿ ಕುಕ್ಕುಟೋದ್ಯಮಿಗಳಿಗೆ ಎಲ್ಲ ಗೊತ್ತಿದೆ ಇದು ಒಂದು ಈ ರೀತಿ ಆರ್ಥಿಕ ನಷ್ಟ ಕಾಯಿಲೆ ಬಂದ್ರೆ ಒಂದು ಅಂದ್ರೆ ದೈವಶಾತ್ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈವರೆಗೆ ಯಾವುದೇ ಕಾಯಿಲೆ ಅಕ್ಕಿ ಜ್ವರದ ಕಾಯಿಲೆ ಒಂದು ರಿಪೋರ್ಟ್ ಆಗಿಲ್ಲ ಆದ್ರೂ ಕೂಡ ನಾವು ತುಂಬಾ ಮುನ್ನೆಚ್ಚರಿಕೆ ವಹಿಸಬೇಕಾಗ್ತದೆ ಆಮೇಲೆ ಇದರಲ್ಲಿ ಮೇನ್ ಅಂದ್ರೆ ಈಗ ನಮ್ಮ ಇಲಾಖೆಯಿಂದ ಏನು ಮಾಡ್ಬೋದು ಅಂದ್ರೆ ಪ್ರತಿ ಫಾರ್ಮ್ಗಳಲ್ಲಿ ನಮ್ಮಲ್ಲಿ ನೂರ ನಲವತ್ತೇಳು ನಮ್ಮ ಒಂದು ಸ್ಟಾಟಿಸ್ಟಿಕ್ಸ್ ಪ್ರಕಾರ ಒಂದು ಐನೂರರಿಂದ ಒಂದು ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರದವರೆಗಿನ ವಿವಿಧ ಕೆಪಾಸಿಟಿ ಫಾರ್ಮ್ಸ್ ಇದ್ದಾವೆ ನೂರು ಅದಕ್ಕಿಂತ ಕಮ್ಮಿ ಇದ್ದದ್ದು ನಾವು ಗೊತ್ತಿದೆ ನಮಗೆ ಬಟ್ ಅದನ್ನು ಲೆಕ್ಕಕ್ಕೆ ಗಣನೆಗೆ ತಗೊಳ್ಳೋದಿಲ್ಲ ಆದರೆ ಅಲ್ಲಿಗೂ ಹೋಗ್ತಾರೆ ನಮ್ಮ ಅಧಿಕಾರಿಗಳು ಒಂದಿರಲಿ ಹತ್ತಿರಲಿ ಈವನ್ ಇದು ನಿಮ್ಮದು ಏನ್ ಹೇಳ್ತೇವೆ ಅದಕ್ಕೆ ಬ್ಯಾಕ್ ಯಾರ್ಡ್ ಪೋಲ್ಟ್ರಿ ಹಿತ್ತಲ ಕೋಳಿಗಳು ಊರು ಕೋಳಿ ಸಾಕ್ತಾರೆ ಅಲ್ಲಿ ಕೂಡ ಹೋಗಿ ಅವರಿಗೂ ಶಿಕ್ಷಣ ಕೊಡಲೇಬೇಕಾಗ್ತದೆ ಈ ಅಕ್ಕಿ ಜ್ವರದ ಬಗ್ಗೆ ಯಾವುದೇ ರೀತಿ ಅಕ್ಕಿಗಳಲ್ಲಿ ಈ ಕಾಯಿಲೆ ಬರ್ಬೋದು ಅಂದ್ರೆ ಬರೀ ಬ್ರಾಯ್ಲರ್ ಮಾತ್ರ ಅಲ್ಲ ಲೇಯರ್ ಮಾತ್ರ ಅಲ್ಲ ಈವನ್ ನಮ್ಮ ನಾಟಿ ಕೋಳಿಗಳಲ್ಲೂ ಬರ್ಬೋದು ಮತ್ತೆ ಕಾಡಿನಲ್ಲಿರೋ ಹೇಳಿದೆ ಆ ಪಕ್ಷಿಗಳಿಗೂ ಟ್ರಾನ್ಸ್ಮಿಟ್ ಆಗಬಹುದು ಆಮೇಲೆ ವಿಶೇಷತಃ ಜಲಚರ ಅಕ್ಕಿಗಳು ಅಲ್ಲಿ ಶುರು ಆಗಿ ಆಮೇಲೆ ಸ್ಪ್ರೆಡ್ ಆಗುವುದು ಆಮೇಲೆ ಅವುಗಳ ಕಾಂಟ್ಯಾಕ್ಟಿಂದ ಬರ್ಬೋದು ವಾತಾವರಣದಲ್ಲಿ ಕೂಡ ಆ ವೈರಸ್ ಸ್ಪ್ರೆಡ್ ಆಗ್ಬೋದು ಸರಿಯಾದ ಒಂದು ಮುಂಜಾಗ್ರತೆ ವಹಿಸದಿದ್ರೆ ಆಮೇಲೆ ಅದನ್ನೇ ಮೇನ್ ಅಂದ್ರೆ ನಮ್ಮ ಹ್ಯಾಂಡ್ಲರ್ಸ್ ಆಮೇಲೆ ಹ್ಯಾಂಡ್ಲರ್ಸ್ ಅಂದ್ರೆ ಪೌಲ್ಟ್ರಿ ಫಾರ್ಮಲ್ಲಿ ಕೆಲಸ ಮಾಡುವವರು ಅದರ ಓನರ್ಸ್ ಒಳಗೆ ಹೋಗಿದ್ರೆ ಅವರು ಅದನ್ನು ಬಟ್ಟೆಯನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಹೊರಗೆ ಹೋಗಬೇಕಾಗ್ತದೆ ಅಂದ್ರೆ ಅಷ್ಟು ಪಕ್ಕಾ ಸ್ವಚ್ಛತೆ ಇದ್ದರೆ ಮಾತ್ರ ಇದು ಕಾಯಿಲೆ ಬಂದಾಗ ಕಾಯಿಲೆ ಇಲ್ಲದಿದ್ರು ಕೂಡ ಅದು ಮಾಡಿದರೆ ಭಾಳ ಸೂಕ್ತ ಆಮೇಲೆ ಸಾಕ್ತಾ ಇರ್ತಾರೆ ಕೆಲವರು ಅಂದರೆ ಈ ಭತ್ತದ ಹೊಟ್ಟಿನ ಮೇಲೆ ಕೇಜಸ್ಸಲ್ಲಿ ಲೇಯರ್ಸ್ ಹಾಕ್ತಾರೆ ಹೆಚ್ಚಾಗಿ ಇದು ಭತ್ತದ ಹೊಟ್ಟಿನಲ್ಲಿ ಸಾಕೋರೆ ಜಾಸ್ತಿ ಆ ಉಮ್ಮಿಯಲ್ಲಿ ಕಂಟ್ಯಾಮಿನೇಟ್ ಆಗಿ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ ಹಾಗಾಗಿ ಆ ಉಮಿಯದ್ದು ಕೂಡ ಒಂದು ಸ್ವಚ್ಛತೆ ತುಂಬ ಅವಶ್ಯಕತೆ ಆಮೇಲೆ ಲೈಟಿಂಗ್ ಯಾವ ಇದರಲ್ಲಿ ಎಷ್ಟು ಎಷ್ಟು ಲೈಟ್ ಬೇಕೋ ಅಷ್ಟೇ ಆಗಬೇಕಾಗ ಉಷ್ಣ ಉಷ್ಣತೆ ಬೇಕಾಗುತ್ತೆ ಸಣ್ಣ ಮರಿಗಳಿಗೆ ಜಾಸ್ತಿ ಬೇಕಾಗುತ್ತೆ ಅದೆಲ್ಲ ಇದರಲ್ಲಿ ಸಾಕಾಣಿಕೆಯಲ್ಲಿ ಬರ್ತದೆ ಈಗ ಇದು ಕಾಯಿಲೆ ಬಗ್ಗೆ ಹೇಳುವುದಾದರೆ ಮೇಯ್ನ್ ನಾವು ಪ್ರತಿಯೊಬ್ಬ ರೈತರಿಗೆ ಅಂದರೆ ಕುಕ್ಕುಟೋದ್ಯಮಗಳು ಆತಂಕ ಪಡಬೇಕಾಗಿಲ್ಲ ಅವರಿಗೆ ನಮ್ಮ ಇಲಾಖೆ ಅವರೊಂದಿಗೆ ಸದಾ ಸಿದ್ಧವಿದೆ ಅವರಿಗೆ ಮಾರ್ಗದರ್ಶನ ಕೊಡಲಿಕ್ಕೆ ಆಮೇಲೆ ಕೆಲವು ಪ್ಯಾಂಪ್ಲೆಟ್ಸು ಮಾಡಿದ್ದೇವೆ ಗ್ರಾಮ ಪಂಚಾಯತ್ ಏರಿಯಾದಲ್ಲಿ ಅಂದರೆ ಗ್ರಾಮ ಪಂಚಾಯತ್ಗಳಲ್ಲಿ ಸಾರ್ವಜನಿಕರು ದಿನ ಬೇರೆ ಬೇರೆ ಕೆಲಸಗಳಿಗೆ ಬರ್ತಾರೆ ಅವರಿಗೂ ಕೂಡ ಒಂದು ಶಿಕ್ಷಣ ಕೊಡಬೇಕಾಗ್ತದೆ ಈ ಕೋಳಿ ಶಾಕಿ ಹಕ್ಕಿ ಜ್ವರದ ಬಗ್ಗೆ ಅದನ್ನು ಮಾಡುವ ಕೆಲಸ ಎರಡೂ ಇಲಾಖೆಗಳಿಂದ ಇದೆ ಆರೋಗ್ಯ ಇಲಾಖೆ ಮತ್ತೆ ನಮ್ಮ ಪಶುಸಮಾಪನ ಇಲಾಖೆ ವಿಶೇಷವಾಗಿ ನಮ್ಮ ವೈದ್ಯರು ಎಲ್ಲ ಫಾರ್ಮ್ಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಕೋಳಿ ಫಾರ್ಮ್ಗಳಿಗೆ ಮೊಟ್ಟೆ ಕೋಳಿ ಇರ್ಬೋದು ಮಾಂಸದ ಕೋಳಿ ಇರ್ಬೋದು ಮೊಟ್ಟೆ ಕೋಳಿ ನಮ್ಮಲ್ಲಿ ಕಡಿಮೆ ನಾಲ್ಕೇ ಫಾರ್ಮ್ ಇರೋದು ದೊಡ್ಡದು ಮಾಂಸದೇ ಜಾಸ್ತಿ ನೂರ ನಲವತ್ತ ಒಂದು ಕರೆ ಇದೆ ಶೈಲಜಾ ಕುಂದಾಪುರದಿಂದ ಹಲೋ ಹಲೋ ನಮಸ್ತೆ ನಮಸ್ತೆ ನಾನು ಶೈಲಜಾ ಕುಂದಾಪುರದಿಂದ ಹೇಳಿ ಮೇಡಮ್ ನನ್ನ ಎರಡು ಪ್ರಶ್ನೆ ನೇರವಾಗಿ ಡಿಡಿ ಅವರಿಗೆ ಕೇಳ್ತೇನೆ ನಮಸ್ತೆ ಮೇಡಮ್ ಇನ್ನು ಈ ಜಿಲ್ಲೆಯಲ್ಲಿ ಹಕ್ಕಿ ಜ್ವರದ್ದು ಏನು ಇದಿಲ್ಲ ಸೂಚನೆ ಇಲ್ಲ ಆದ್ರೂಸ ಸಹ ಹಕ್ಕಿ ಜ್ವರ ಬಂದ್ರೆ ಜಿಲ್ಲಾಡಳಿತ ಎಷ್ಟು ಮುನ್ನೆಚ್ಚರಿಕೆ ವಹಿಸಿದೆ ಇನ್ನೊಂದು ಈಗ ಹಕ್ಕಿ ಜ್ವರ ಒಂದು ಕೋಳಿ ಸತ್ರು ಅಥ್ರು ಒಂದು ಕೋಳಿ ಕಾಯ್ಲೆಟ್ ಇದ್ರು ಕೂಡ ಎಲ್ಲದಕ್ಕೆ ಸ್ಪ್ರೆಡ್ ಆಗುವ ಚಾನ್ಸಸ್ ಉಂಟು ಮತ್ತೆ ಅಲ್ಲಿ ಅದನ್ನು ಸಾಯಿಸುವಂತ ಒಂದು ಆದ್ರೆ ಇನ್ನೊಂದು ಅದ್ರ ಸುತ್ತ ಐದು ಕಿಲೋಮೀಟರ್ ಇರುವಂತ ರೇಡಿಯೋ ಅಲ್ಲಿ ಇರುವಂತ ಬೇರೆ ಕೋಳಿಗಳನ್ನು ಸಾಯಿಸ್ಬೇಕು ಅನ್ನುವಂಥದ್ದು ಇದೆ ಇದರಿಂದ ಅವರು ಒಬ್ರು ಕೃಷಿಕರೇ ಆಗಿರ್ತಾರೆ ಹಾಗಾಗಿ ಅವರಿಗೆ ಸರ್ಕಾರದಿಂದ ಏನು ಪರಿಹಾರ ಸಿಗ್ತದೆ ಅನ್ನುವಂಥದ್ದು ಹೇಳ್ತೇನೆ ಮೇಡಮ್ ತಾವು ಪ್ರಶ್ನೆ ಅರ್ಥ ಆಯ್ತು ತಾವು ಹೇಳುದು ಈಗ ಇಲಾಖೆ ಕೇಳಿಸ್ಕೊಳ್ಳಿ ಮೇಡಮ್ ಕೇಳಿಸ್ಕೊಳ್ಳಿ ಇಲಾಖೆ ಏನು ಮುನ್ನೆಚ್ಚರಿಕೆ ರೈತರಿಗೆ ಕೊಡ್ತದೆ ಅಂತ ಒಂದು ಹಲೋ ಕೇಳಿಸ್ತಾ ಇದೆಯಾ ಹಲೋ ಈಗ ಇಲಾಖೆ ಏನು ಮುನ್ನೆ ಇಲಾಖೆ ವತಿಯಿಂದ ಆ ನಿಮ್ಮ ವ್ಯಾಪ್ತಿಯ ಪಶುವೈದ್ಯರಿಗೆ ಈಗಾಗಲೇ ತರಬೇತಿ ಕೊಟ್ಟಿದ್ದೇವೆ ತಾಲೂಕಾ ಕೇಂದ್ರಗಳಲ್ಲಿ ಅಕ್ಕಿ ಜ್ವರದ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕಾದರೆ ಏನೇನು ಮಾಡಬೇಕು ಆಮೇಲೆ ಅಕ್ಕಿ ಜ್ವರ ಬಂದ ಮೇಲೆ ಏನೇನು ಮಾಡಬೇಕು ಅಂದರೆ ಒಂದು ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದೇವೆ ಮೊನ್ನೆ ಶುಕ್ರವಾರ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಒಂದು ಇಲಾಖಾ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ತರಬೇತಿಯಾಗಿದೆ ಅದರಲ್ಲಿ ಪ್ರಪ್ರಥಮವಾಗಿ ಎಲ್ಲ ಫಾರ್ಮ್ಗಳಿಗೆ ಹೆಚ್ಚಿನ ಫಾರ್ಮ್ಗಳಿಗೆ ಭೇಟಿ ಕೊಡಬೇಕು ಭೇಟಿ ಕೊಟ್ಟು ಹೆಚ್ಚಿನ ಒಂದು ಕೋಳಿ ಫಾರ್ಮ್ ಮಾಲೀಕರಿಗಾಗಲಿ ಅಥವಾ ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಾಗಲಿ ಈ ಕೋಳಿ ಶೀತಜದ ಬಗ್ಗೆ ಶಿಕ್ಷಣ ಕೊಡಬೇಕು ಅಂದರೆ ಹೇಗೆ ಹರಡ್ತದೆ ಈಗ ಈಗಾಗಲೇ ನಾನು ಹೇಳಿದ್ದೇನೆ ಹೇಗೆ ಹರಡ್ತದೆ ಅಂತ ಆ ಶಿಕ್ಷಣ ಕೊಟ್ಟು ಅಲ್ಲಿ ಸ್ವಚ್ಛತೆ ಮಾಡಲಿಕ್ಕೆ ಟೂ ಪರ್ಸೆಂಟ್ ಸೋಡಿಯಂ ಹೈಪೋಕ್ಲೋರೇಟ್ ಅಂತ ದ್ರಾವಣ ಸೋಡಿಯಂ ಹೈಪೋಕ್ಲೋರೈಟ್ ಸಿಗ್ತದೆ ಅದು ಟೂ ಪರ್ಸೆಂಟ್ ದ್ರಾವಣವನ್ನು ಇಡೀ ಫಾರ್ಮ್ಗೆ ಸ್ಪ್ರೇ ಮಾಡಬೇಕಾಗ್ತದೆ ಹೇಳಿದ್ರೆ ಸೋಡಿಯಂ ಮತ್ತು ವಿರ್ಕಾನ್ ಬೇರೆ ಬೇರೆ ಸಿಗ್ತವೆ ಮಾರ್ಕೆಟಲ್ಲಿ ಬಟ್ ನಾವು ಸೋಡಿಯಂ ಹೈಪೋಕ್ಲೋರೇಟ್ ಹೇಳ್ತಾ ಇದ್ದೇವೆ ಯಾಕಂದರೆ ಈ ವೈರಸ್ ಒಮ್ಮೆ ಅದರದ್ದು ತೀವ್ರತೆ ಕಡಿಮೆ ಆಗ್ತದೆ ಯಾಕಂದರೆ ಅದು ಮತ್ತೆ ಸ್ಪ್ರೆಡ್ ಆಗೋದಿಲ್ಲ ಸೋಡಿಯಂ ಹೈಪುಕ್ಲೋರಿಲ್ ಅದು ಡಿಸ್ಇನ್ಫೆಕ್ಟೆಂಟ್ ಅದು ಕೇಂದ್ರ ಸರ್ಕಾರದ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದಾರೆ ಆ ಮಾರ್ಗಸೂಚಿಯಂತೆ ನಾವು ಕೆಲಸ ಮಾಡಬೇಕಾಗ್ತದೆ ಅವರೊಂದು ಎಸ್ ಒ ಪಿ ಕೊಟ್ಟಿದ್ದಾರೆ ಆಮೇಲೆ ವಿರ್ಕಾನ್ ಇದೆ ಬೇರೆ ಬೇರೆ ರೀತಿಯ ಒಂದು ಇದಿದೆ ಡಿಸ್ಇನ್ಫೆಕ್ಟೆಂಟ್ಸ್ ಆಗಲಿ ಅದನ್ನು ಕ್ಲೀನ್ ಮಾಡುವಂಥದ್ದು ಈಗ ಸದ್ಯ ಟೂ ಪರ್ಸೆಂಟ್ ಸೋಡಿಯಂ ಹೈಪಕ್ಲೋರಿ ಸ್ಪ್ರೇ ಮಾಡೋ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೇವೆ ಆಮೇಲೆ ಯಾವುದೇ ಕೋಳಿ ಒಂದೇ ಕೋಳಿ ಸತ್ತಿರ್ಬೋದು ಐದು ಸತ್ತಿರ್ಬೋದು ಹತ್ತು ಸತ್ತಿರ್ಬೋದು ಕೂಡಲೇ ಸಮೀಪದ ಪಶುವೈದ್ಯರಿಗೆ ತಿಳಿಸಿ ಅವರು ಅಲ್ಲಿಗೆ ಅವರ ಹತ್ರ ತಗೊಂಡೋದ್ರೂ ಆಗ್ಬೋದು ಆ ಕೋಳಿಯನ್ನು ಹೋಗೋದು ಬೇಡ ನಿಮ್ಮಲ್ಲಿಗೆ ಬಂದು ಅವರು ಒಂದು ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನು ಪ್ರಯೋಗಶಾಲೆ ಅಂದರೆ ಬೆಂಗಳೂರಿನಲ್ಲಿದೆ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಹೆಬ್ಬಾಳ ಅಂತ ಅಲ್ಲಿ ಕೋಳಿಯ ನಾವು ಏನೇ ಪ್ರಯೋಗಶಾಲಾ ವರದಿ ಬೇಕಾದರೂ ಕೂಡ ನಾವು ಮಂಗಳೂರಿನ ಆರ್ ಆರ್ ಓ ಅಂತಿದ್ದಾರೆ ರೀಜನಲ್ ರಿಸರ್ಚ್ ಆಫೀಸರ್ ಪ್ರಾದೇಶಿಕ ರೋಗ ಸಂಶೋಧನಾಧಿಕಾರಿ ಅವರ ಕಚೇರಿಗೆ ಕಳಿಸಿ ಅಲ್ಲಿಂದ ಮಂಗಳೂರು ಮತ್ತು ಉಡುಪಿಗೆ ಒಂದೇ ಇರೋದು ಕಚೇರಿ ಅಲ್ಲಿಂದ ಅವರು ಬೆಂಗಳೂರಿಗೆ ಈಗ ಪ್ರತಿನಿತ್ಯ ಒಂದು ಸ್ಯಾಂಪಲ್ಸ್ ತಗೊಳ್ತಾ ಇದ್ದೇವೆ ಅಂದರೆ ರಕ್ತದ ಮಾದರಿ ತಗೊಳ್ತಾ ಇದ್ದೇವೆ ಅದು ರ್ಯಾಂಡಮ್ ಆಗಿ ಒಂದು ಜಿಲ್ಲೆಯಲ್ಲಿ ಒಂದು ಐದೈದು ಸ್ಯಾಂಪಲ್ ರಕ್ತದ ಮಾದರಿ ಐದು ಶ್ವಾಸಕೋಶದ ಮಾದರಿ ಅಂದರೆ ಈ ಒಂದು ಫ್ಲೆಮ್ ಅಂತ ಹೇಳ್ತೇವೆ ಅದಕ್ಕೆ ಒಂದು ಇದು ಹಾಕಿ ಕ ಕಡ್ಡಿಗೆ ಸ್ವ್ಯಾಬ್ ಹಾಕಿ ತೆಗಿತೇವೆ ಸ್ವ್ಯಾಬ್ಸ್ ಅದಕ್ಕೆ ಟ್ರೇಕಿಯಲ್ ಮತ್ತು ಕ್ಲೊಯಾ ಕ್ಲೊಯಾಕಲ್ ಅಂದರೆ ಈ ಒಂದು ಗುದದ್ವಾರದ ಮಾದರಿ ಅಂದರೆ ಆ ಹಿಕ್ಕಿಯಲ್ಲಿ ಬರ್ತದಲ್ಲ ಅದನ್ನು ಚೆಕ್ ಮಾಡಲಿಕ್ಕೆ ಈ ಥರ ಪ್ರತಿನಿತ್ಯ ಹೋಗ್ತಾ ಇದೆ ಈಗ ಅಂದರೆ ಐದೈದು ಮಾದರಿಗಳು ಮತ್ತು ಎನ್ವಿರಾನ್ಮೆಂಟಲ್ ಸ್ಯಾಂಪಲ್ ಅಂತ ಹೇಳ್ತೇವೆ ಅದು ಬಹಳ ಮುಖ್ಯ ಕೋಳಿ ಮಾರುವ ಅಂಗಡಿಗಳು ಅಂದರೆ ರಿಟೇಲ್ ಈ ಪೌಲ್ಟ್ರಿ ಶಾಪ್ಸ್ ಅಂತ ಹೇಳ್ತೇವೆ ನಾವು ಅಂದರೆ ಪಂಚಾಯತ್ ಅಥವಾ ನಗರಸಭೆ ಅಥವಾ ಮುನ್ಸಿಪಾಲ್ಟಿಯಿಂದ ಲೈಸೆನ್ಸ್ ತಗೊಂಡು ಅವರು ಕೋಳಿ ಮತ್ತು ಕೋಳಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ ಮೊಟ್ಟೆ ಇರ್ಬೋದು ಕೋಳಿ ಇರ್ಬೋದು ಕೋಳಿ ಆಹಾರ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಆ ಕೋಳಿ ಅವರು ಒಂದು ಡ್ರೆಸ್ಸಿಂಗ್ ಮಾಡುವಾಗ ಆ ಚಾಕುವಿನ ಮಾದರಿ ಚಾಕುವಿಗೆ ಅಂಟಿಕೊಂಡಿರ್ತದೆ ರಕ್ತ ಅಥವಾ ಅದರ ಸೀರಮ್ ಆಮೇಲೆ ಅದನ್ನು ತೊಳೆದ ನೀರು ಅದರ ಮಾದರಿಯನ್ನು ಕಲೆಕ್ಟ್ ಮಾಡ್ತೇವೆ ಅದನ್ನು ಕೂಡ ಟೆಸ್ಟಿಗೆ ಕಳಿಸ್ತೇವೆ ಟೆಸ್ಟಿಗೆ ಕಳಿಸಿದ ಮೇಲೆ ಈಗ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಪ್ರಕಾರ ನೆಗೆಟಿವ್ ಇದ್ದದನ್ನು ಅವರು ನಮಗೆ ಹೇಳುವುದಿಲ್ಲ ಇವತ್ತು ಕೂಡ ವಿಡಿಯೋ ಕಾನ್ಫರೆನ್ಸ್ ಆಗಿದೆ ಈ ಬಗ್ಗೆ ಬೆಂಗಳೂರಿನಿಂದ ನಮಗೆ ಏನೇನು ಮಾಡಬೇಕು ಅಂತ ನೆಗೆಟಿವ್ ವರದಿ ಬಂದಿದ್ದರೆ ನಮಗೆ ಯಾವುದೇ ರಿಪೋರ್ಟು ಬರೋದಿಲ್ಲ ಅದು ಕೊರೋನಾ ಟೈಮಲ್ಲೂ ಹಾಗೆ ಇತ್ತು ಪ್ರಾಯಶಃ ಪಾಸಿಟಿವ್ ಬಂದರೆ ಇಮ್ಮಿಡಿಯೇಟ್ ನಾವು ಡಿಕ್ಲೇರ್ ಮಾಡಲಿಕ್ಕಿಲ್ಲ ಅದು ಸೆಂಟ್ರಲ್ಲಿಗೆ ಹೋಗ್ತದೆ ಕೇಂದ್ರ ಪಶುಸಂಗೋಪನಾ ಇಲಾಖೆಗೆ ಹೋಗ್ತದೆ ಅಲ್ಲಿಯ ಒಬ್ಬ ಉನ್ನತ ಅಧಿಕಾರಿ ಅದನ್ನು ನೋಟಿಫೈಯಬಲ್ ಡಿಸೀಸ್ ಅಂತ ಹೇಳ್ತೇವೆ ಅಂದರೆ ಅದನ್ನು ಡಿಕ್ಲೇರ್ ಮಾಡಬೇಕು ಇದು ಅಕ್ಕಿ ಜ್ವರ ಇಂಥ ಊರಲ್ಲಿ ಬಂದಿದೆ ಅಂತ ಬಂದಿದೆ ಅಂದ್ ಕೂಡಲೇ ಕೂಡಲೇ ಅದು ಮೆಸೇಜ್ ಬರ್ತದೆ ಸ್ಟೇಟ್ ಚೀಫ್ ಸೆಕ್ರೆಟರಿ ಅಂದರೆ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು ಅವರು ಅತ್ಯಂತ ಉನ್ನತ ಮಟ್ಟದ ಅಧಿಕಾರಿ ರಾಜ್ಯದಲ್ಲಿ ಅಲ್ಲಿಂದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಪಶುಸಂಗೋಪನೆ ನಮ್ಮ ಆಯುಕ್ತರಿಗೆ ಅಂದರೆ ಅದು ಪ್ರೊಸೀಜರ್ ಇದೆ ನಾವು ಡಿಕ್ಲೇರ್ ಮಾಡೋಂಗಿಲ್ಲ ನಮಗೆ ಗೊತ್ತಿದ್ರು ಕೂಡ ನಾವು ಡಿಕ್ಲೇರ್ ಮಾಡಬಾರ್ದು ಅವರು ಮಾಡ್ತಾರೆ ಅವರು ಮಾಡಿದ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬರ್ತದೆ ತುರ್ತು ಸಂದೇಶ ನಿಮ್ಮಲ್ಲಿ ಇಂಥ ಊರಲ್ಲಿ ಇಂಥ ಸ್ಯಾಂಪಲಲ್ಲಿ ಪಾಸಿಟಿವ್ ಬಂತು ಆಮೇಲೆ ನಾವು ತುಂಬನೇ ಎಚ್ಚರ ವಹಿಸಬೇಕಾಗ್ತದೆ ಅದರ ಮೊದಲೇ ನಾವು ತಯಾರಿರಬೇಕು ಅದಕ್ಕೆ ಈ ಒಂದು ಆರ್ ಆರ್ ಟಿ ಅಂತ ಮಾಡ್ಕೊಂಡಿದ್ದೇವೆ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತ ಅಂದರೆ ಅದರಲ್ಲಿ ಒಬ್ಬ ಪಶು ವೈದ್ಯರು ಕಡ್ಡಾಯವಾಗಿರ್ತಾರೆ ಆಮೇಲೆ ಒಬ್ಬರು ಪಶುವೈದ್ಯಕೀಯ ಪರೀಕ್ಷಕರು ಅಥವಾ ಇತರ ಸಿಬ್ಬಂದಿ ಪಶುವೈದ್ಯಕೀಯ ಸಹಾಯಕರು ಅಂತ ಹೇಳ್ತಾರೆ ಅವರು ಇರ್ತಾರೆ ಆಮೇಲೆ ಡಿ ವರ್ಗದ ಸಿಬ್ಬಂದಿ ಇವರು ಯಾಕೆ ಬೇಕು ಅಂತ ಹೇಳಿದರೆ ಅದನ್ನು ಮೇಡಮ್ ಅವರು ಕೇಳಿದರು ಕೋಳಿಗಳನ್ನು ನಾಶ ಮಾಡ್ತಾರೆ ಅವರು ಹೇಳಿದಾಗ ಐದು ಅಲ್ಲ ಅದು ಹಿಂದೆ ಇತ್ತು ಈಗ ರಿವೈಸ್ಡ್ ಆ್ಯಕ್ಷನ್ ಪ್ಲ್ಯಾನಲ್ಲಿ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಎಲ್ಲ ಕೋಳಿಗಳಿಗೆ ಕಾರ್ಡನ್ ಮಾಡಿ ಅಲ್ಲ ಒಂದು ಕಿಲೋಮೀಟರ್ ಅದು ರೈತರಿಗೆ ತೀರಾ ನಷ್ಟ ಆಗ್ತದೆ ಮತ್ತೆ ಅಷ್ಟು ಬೇಕಾಗಿಲ್ಲ ಅಂತ ವೈಜ್ಞಾನಿಕ ವರದಿ ಇದೆ ಒಂದು ಕಿಲೋಮೀಟರ್ ಒಳಗಿನ ಅಂದರೆ ತ್ರಿಜ್ಯ ಒಂದು ಕಿಲೋಮೀಟರ್ ರೇಡಿಯಸ್ ಅದನ್ನು ಫಸ್ಟ್ ಗುರುತಿಸ್ತಾರೆ ಅದನ್ನು ಕಾರ್ಡನ್ ಮಾಡ್ತಾರೆ ಪೊಲೀಸ್ ಇಲಾಖೆ ಇದರಿಂದ ಅಂದರೆ ಅಲ್ಲಿ ಯಾರು ಒಳಗೆ ಅವರು ಒಳಗೆ ಹೊರಗಿನವರು ಹೊರಗೆ ಒಳಗೆ ಹೊರಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಪ್ರಪ್ರಥಮವಾಗಿ ಈ ಆರ್ ಆರ್ ಟಿಯನ್ನು ಅಲ್ಲಿ ಕಳಿಸ್ತೇವೆ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ತಂಡ ಈಗ ಕಾರ್ಯಸನ್ನದ್ಧವಾಗಿ ಅಂದರೆ ಅದಕ್ಕೆ ತರಬೇತಿ ಕೊಟ್ಟು ಪುನಶ್ಚೇತನ ತರಬೇತಿನೂ ಆಗಿದೆ ಮೊನ್ನೆ ಕೊಟ್ಟು ರೆಡಿ ಇಟ್ಕೊಂಡಿದ್ದೇವೆ ಆಮೇಲೆ ಜೆ ಸಿ ಬಿ ಸಿ ಐಡೆಂಟಿಫೈ ಮಾಡಿದ್ದೇವೆ ಸತ್ತಕ್ಕೂ ಅಂದರೆ ನಾವು ಒಂದು ಕಲ್ಲಿಂಗ್ ಅಂತ ಹೇಳ್ತೇವೆ ಪ್ರೊಸೆಸನ್ನು ಒಂದು ಕಿಲೋಮೀಟರ್ ಯಾವುದೇ ಕೋಳಿ ಯಾವುದೇ ಅಕ್ಕಿಯನ್ನು ಬಿಡಲಿಕ್ಕಿಲ್ಲ ಎಲ್ಲವನ್ನು ನಾಶ ಮಾಡಬೇಕು ಅಂದರೆ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ಅದು ಡಾಕ್ಟರ್ಸಿಗೆ ಗೊತ್ತಿದೆ ಆಮೇಲೆ ಅದನ್ನು ಗೋಣಿ ಚೀಲಗಳಲ್ಲಿ ತುಂಬಿ ದೊಡ್ಡ ಜೆ ಸಿ ಬಿ ಎಲ್ಲಿ ಹೊಂಡ ತೋಡಿ ಜೆ ಬಿನೂ ಗುರುತಿಸಿದ್ದೇವೆ ಪ್ರತಿ ತಾಲೂಕಿನಲ್ಲಿ ಜೆ ಸಿ ಬಿ ಓನರ್ಸ್ ನಂಬರ್ಸು ಎಲ್ಲಿ ಅದಂದರೆ ಪೂರ್ವಸಿದ್ಧತೆಯಲ್ಲೇ ಇದ್ರ ಇದನ್ನು ಆಗೋದಿಲ್ಲ ಆಮೇಲೆ ಗೋಣಿ ಚೀಲಗಳು ಎಲ್ಲಿ ಸರ್ಬರಾಜ್ ಮಾಡ್ತಾರೆ ಆಮೇಲೆ ಡಿಸಿನ್ಫೆಕ್ಟೆಂಟ್ಸ್ ಸ್ಲೇಕೆಡ್ ಲೈಮ್ ಅಂತ ಹೇಳ್ತದೆ ಸುಣ್ಣ ಸುಣ್ಣ ಹಾಕಬೇಕು ಅಂತ ಉಂಟು ಅದಕ್ಕೆ ಹೊಂಡ ತೋಡಿ ಆ ಸುಣ್ಣ ಯಾವ್ಯಾವ ಲೇಯರ್ನಲ್ಲಿ ಎಷ್ಟೆಷ್ಟು ಹಾಕಬೇಕು ಅದಕ್ಕೆ ಅದಕ್ಕೆ ಕೂಡ ಯಾರು ಸಪ್ಲೈಯರ್ ಅಂತ ಎಲ್ಲ ನಮ್ಮಲ್ಲಿ ಒಂದು ಆ್ಯಕ್ಷನ್ ಒಂದು ರೆಡಿ ಇಟ್ಕೊಂಡಿದ್ದೇವೆ ಪ್ಲಾನ್ ಅದು ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ದಾರೆ ನಮ್ಮ ಜಿಲ್ಲೆ ಥ್ರೂ ಔಟ್ ಇಂಡಿಯಾ ಈಗ ಮಾಡ್ತಾ ಇದ್ದಾರೆ ಯಾಕಂತೇಳಿದ್ರೆ ಇದು ಯಾವ ಈಗ ಏಳು ಜಿಲ್ಲೆಗಳ ಏಳು ರಾಜ್ಯಗಳಲ್ಲಿ ಈಗಾಗಲೇ ಇದು ನೋಟಿಫೈಡ್ ಡಿಸೀಸ್ ಅಂತ ಇವತ್ತಿನವರೆಗೆ ಡಿಕ್ಲೇರ್ ಆಗಿದೆ ಅದರಲ್ಲಿ ಉತ್ತರ ಭಾರತದಲ್ಲಿ ಅಧಿಕ ನಮ್ಮ ದಕ್ಷಿಣ ಭಾರತದಲ್ಲಿ ಕೇರಳ ಒಂದು ಆ್ಯಡ್ ಆಗಿದೆ ಅದರಲ್ಲಿ ಕೂಡ ಅಲ್ಲಪೂಸ ಜಿಲ್ಲೆ ಅಂತ ಅಲ್ಲಿ ಜಾಸ್ತಿ ಇದೆ ನಮಗೆ ಈಗ ಬರುವ ಮಾಹಿತಿ ಪ್ರಕಾರ ಡೈಲಿ ಮಾಹಿತಿ ಬರ್ತದೆ ಎಲ್ಲೆಲ್ಲಿ ಯಶಸ್ಟೊಂದು ಆ ಕೋಳಿಗಳು ಒಂದು ಕಡೆ ಸಾಯ್ತದೆ ಕುಕ್ಕುಟೋದ್ಯಮಿಗಳಿಗೆ ಲಾಸ್ ಆಗ್ತದೆ ಆಮೇಲೆ ಮೇಡಮ್ ಹೇಳಿದಾಗೆ ಈಗ ನೀವು ಕೋಳಿಗಳನ್ನು ನಾಶ ಮಾಡ್ತೀರಿ ಒಂದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಆಮೇಲೆ ಒಂದರಿಂದ ಹತ್ತು ಕಿಲೋಮೀಟರ್ ವ್ಯಾಪ್ತಿ ಉಂಟಲ್ಲ ಅದು ಒಂದು ಸರ್ವೈಲೆನ್ಸ್ ಝೋನ್ ಅಂತ ಮಾಡ್ತೇವೆ ಅಲ್ಲಿಯ ಕೋಳಿಗಳದ್ದು ಹೆಚ್ಚಿನ ಕೋಳಿಗಳು ಸ್ಯಾಂಪಲ್ ತಗೊಂಡು ಪುನಃ ಕಳಿಸ್ತೇವೆ ಲ್ಯಾಬಿಗೆ ಅದು ಸ್ಪ್ರೆಡ್ ಆಗಿದೆ ನೆಕ್ಸ್ಟ್ ಅನ್ನು ನೋಡ್ಲಿಕ್ಕೆ ಅಂದರೆ ಅದು ಅಲ್ಲಿ ಹಾಗೆ ಇರೋದು ಒಂದು ಕಿಲೋಮೀಟರ್ ವ್ಯಾಪ್ತಿದ್ದು ಸಂಪೂರ್ಣ ಸಂಹಾರ ಮಾಡಬೇಕು ಒಂದು ಕಿಲೋಮೀಟರ್ ದಾಟಿದ್ದನ್ನು ಹತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ತ್ರಿಜ್ಯ ಅಂದರೆ ರೇಡಿಯಸ್ ಒಳಗೆ ಇರೋದ್ರನ್ನು ಸರ್ವೆಲೆನ್ಸ್ ಝೋನ್ ಮಾಡಿ ಹಾಂ ಮತ್ತೆ ಸ್ಯಾಂಪಲ್ ಆಮೇಲೆ ಇದು ಎಲ್ಲಿವರೆಗೆ ಅಂದರೆ ಸ್ಟ್ರಿಕ್ಟ್ ಇದೆ ಅಂದರೆ ಆ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೋಳಿ ರೋಗ ಇಲ್ಲ ಅಂತ ಹೇಳಿ ಡಿಕ್ಲೇರ್ ಮಾಡಬೇಕಾದ್ರೆ ನಾವಲ್ಲ ಅಲ್ಲಿಂದ ಬರ್ತದೆ ಡೆಲ್ಲಿಯಿಂದ ಆಮೇಲೆ ಬೆಂಗಳೂರು ಹೆಡ್ ಆಫೀಸ್ನವರು ಡಿಕ್ಲೇರ್ ಮಾಡ್ತಾರೆ ಅದಕ್ಕೆ ಡಿಸೀಸ್ ಫ್ರೀ ಝೋನ್ ಅಂತ ಸರ್ಟಿಫೈ ಆಗಬೇಕು ಬೇರೆ ಬೇರೆ ಎಲ್ಲ ಸರ್ಟಿಫಿಕೇಟ್ಸ್ ಆಗಬೇಕು ಸುಮ್ನೆ ನಮ್ಮಷ್ಟಕ್ಕೆ ಅಲ್ಲಿ ಕಾಯಿಲೆ ಕಮ್ಮಿ ಆಯ್ತು ನಾನು ಹೇಳುವಂಗಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬರ್ತದೆ ಅವರು ನಮಗೆ ತಿಳಿಸ್ತಾರೆ ಅಥವಾ ಅವರೇ ಡಿಕ್ಲೇರ್ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾರಂದ್ರೆ ಅವರು ಹೇಳಿಕೆ ಕೊಡ್ಲಿಕ್ಕೆ ಆಗುದಿಲ್ಲ ಇಲಾಖೆಗಳಲ್ಲಿ ಯಾರಿಗೆ ಸ್ಪೆಸಿಫಿಕ್ ಅದಕ್ಕೆ ಸ್ಪೆಸಿಫೈಡ್ ಜನ ಇದಾರೆ ಹಾಗೆ ಸರ್ಕಾರದಿಂದ ಏನು ಪರಿಹಾರ ಸಿಗುತ್ತೆ ಅನ್ನುವಂತ ಒಂದು ಕ್ವಶನ್ ಎರಡನೇ ಕ್ವಶನ್ ಅದಕ್ಕೆ ಒಂದು ಆನ್ಸರ್ ಅನ್ನ ಕೊಡಬಹುದು ಅದು ಈಗ ಎಷ್ಟು ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಷ್ಟು ಕೋಳಿಗಳನ್ನು ಸಂಹಾರ ಮಾಡಿದ್ದೇವೆ ಅಂತ ಅಲ್ಲಿಯ ಒಂದು ರಿಯಾಕ್ಷನ್ ಟೀಮ್ ಆರ್ ಟಿ ಎಂ ಅದರಲ್ಲಿ ಯಾರು ಮೆಮ್ ಇದು ಲೀಡರ್ ಇರ್ತಾರೆ ಅವರು ಅಲ್ಲಿ ಎಂಟ್ರ್ ಮಾಡ್ಕೊಳ್ತಾರೆ ಅಂದರೆ ಯಾವ ಯಾವ ಮನೆಯದು ಎಷ್ಟೆಷ್ಟು ಸಂಹಾರ ಮಾಡಿದೆ ಫಸ್ಟ್ ಅದು ರಿಪೋರ್ಟು ಕೇಂದ್ರ ಸರ್ ಇಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಹೋಗ್ತದೆ ನಮ್ಮ ಆಯುಕ್ತರ ಕಚೇರಿಗೆ ಅಲ್ಲಿ ಸರ್ಕಾರಿ ಮಟ್ಟದಲ್ಲಿ ಒಂದು ತೀರ್ಮಾನ ಆಗ್ತದೆ ಪ್ರತಿ ಕೋಳಿಗೆ ಇಷ್ಟು ರೂಪಾಯಿ ಪರಿಹಾರ ಕೊಡಬೇಕು ಅಂತ ಆಮೇಲೆ ಪರಿಹಾರದನ ಬಿಡುಗಡೆ ಆಗುತ್ತೆ ಹಾಗಾಗಿ ಈಗ ಇನ್ನು ಕೂಡ ಇದು ಕರ್ನಾಟಕದಲ್ಲಿ ಬರೋದು ಬೇಡ ನಮಗೆ ಈ ಅಕೀಶಿತ ಜ್ವರ ಅಂತ ಬೇಡ್ಕೊಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ರೈತರಿಗೆ ತುಂಬಾ ಈಗಾಗಲೇ ಹೌದು ಆಗಿದೆ ಹಾಗಾಗಿ ನ ಆರ್ಥಿಕ ನಷ್ಟ ತುಂಬಾ ಆಗುದ್ರಿಂದ ಇದು ಬರೋದು ಬೇಡ ಬಂದ್ರೆ ಅದಕ್ಕೆ ಸರ್ಕಾರ ಖಂಡಿತ ಪರಿಹಾರ ಕೊಡ್ಲಿಕ್ಕೆ ಒಂದು ಇದಿದೆ ನಲ್ಲಿ ಇದೆ ಅದು ಅದು ಎಷ್ಟು ಅಂತ ಆಮೇಲೆ ತೀರ್ಮಾನ ಹೇಳ್ತಾರೆ ಪ್ರತಿ ಕೋಳಿಗೆ ಇಷ್ಟು ಅಂತ ಪರಿಹಾರ ಕೊಡ್ತಾರೆ ಹೌದು ಹೌದು ಅದು

ಇದು ಏವಿಯನ್ ಇನ್ಫ್ಲುಯೆನ್ಸಾ ಅಂತ ಆಮೇಲೆ ಇದಾಯಿತು ಫೌಲ್ ಪ್ಲೇಗ್ ಅಂದರೆ ಕೋಳಿಗಳ ಪ್ಲೇಗ್ ಆ ಥರ ಇದ್ರು ಆವಾಗ ಈಗ ಅದರ ನಂತರ ತದನಂತರ ಬೇರೆ ಬೇರೆ ದೇಶಗಳಿಗೆ ಬಂತು ಮಧ್ಯಪ್ರಾಚ್ಯ ಬಂತು ಅಮೇರಿಕಾ ಬಂತು ಅಮೇರಿಕಾದಲ್ಲಿ ಒಂದು ಎರಡು ಔಟ್ ಬ್ರೇಕ್ಸ್ ಆಯಿತು ಆಮೇಲೆ ಈಗ ನಮ್ಮಲ್ಲಿ ಭಾರತದಲ್ಲಿ ಎರಡು ಸಾವಿರದ ಆರರಲ್ಲಿ ನಂದೂರ್ಬಾರ್ ಅಂತ ಮಹಾರಾಷ್ಟ್ರದಲ್ಲಿ ನಂದೂರ್ಬಾರ್ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಕಾಣಿಸ್ಕೊಂತು ಅದರ ನಂತರ ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಬಂದದ್ದು ಯಾವಾಗಂದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ಸಿ ಪಿ ಒ ಅಂತ ಇದೆ ಸೆಂಟ್ರಲ್ ಪೌಲ್ಟ್ರಿ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಹೆಸರುಘಟ್ಟದಲ್ಲಿದೆ ಅದು ಹೆಸರು ಅಲ್ಲಿ ಏನು ಮಾಡ್ತಾರೆ ಬಾತುಕೋಳಿ ಸಾಕ್ತಾರೆ ಆಮೇಲೆ ಟರ್ಕಿ ಆಮೇಲೆ ನಿಮ್ಮ ಇದು ಎಂಥದ್ದು ಕ್ವೀಲ್ಸ್ ಅಂತ ಹೇಳ್ತೇವೆ ಸಣ್ಣದು ಅಕ್ಕಿ ಕೊಯ್ಲ್ ಬೇ ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ ಅದು ಸಣ್ಣದು ಅದು ಸಾಕ್ತಿದ್ರು ಎಲ್ಲ ಹಕ್ಕಿಗಳಿಗೆ ಬಂತು ಒಂದು ವ್ಯಾಪಕವಾಗಿ ಅಂದ್ರೆ ಹೈಪ್ಯಾಥಿನಿಕ್ ಸ್ಟ್ರೇನೇ ಬಂತು ಇದು ಏನಂದರೆ ಈ ವೈರಸ್ದು ಗುಣಲಕ್ಷಣ ಈಗ ಕೊರೋನಾ ಅಂತ ಹೇಳ್ತೇವಲ್ಲ ರೂಪಾಂತರಿ ವೈರಸ್ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಇದು ರೂಪಾಂತರ ಆಗ್ತಾ ಇದೆ ಹೌದೌದು ಹೌದೌದು ಹಾಗಾಗಿ ಇದು ತುಂಬನೇ ವಿಧಗಳಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಎಚ್ ಎಚ್ ನಲ್ಲಿ ಎಚ್ ಒನ್ ಎಚ್ ನೈನ್ ವರೆಗೆ ಉಂಟು ಹಾಗೆ ಎನ್ ಒನ್ ಎನ್ ನೈನ್ ವರೆಗೆ ಉಂಟು ಈಗ ಮೊನ್ನೆ ಎಚ್ ಸಿಕ್ಸ್ಟೀನ್ ವರೆಗಿದೆ ಅಂತ ಹೇಳಿದ್ದಾರೆ ಎಚ್ ಒನ್ ಹೌದು ಎನ್ ಒನ್ ಇಂದ ಎನ್ ನೈನ್ಟಿನ್ ಆಮೇಲೆ ಕೂಡ ಈಗ ಒಂದು ಮೂರ್ ಮೂರು ತಿಂಗಳಿಗೆಲ್ಲ ಹೊಸ ಹೊಸ ರೂಪಾಂತರಿ ವೈರಸ್ ಬರ್ತಾ ಇದೆ ಹಾಗಾಗಿ ಲಸಿಕೆ ಒಂದು ಸರಿಯಾಗಿ ಸಂಶೋಧನೆ ಮೂಲಕ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲಿ ಕೂಡ ಲಸಿಕೆ ಇಲ್ಲ ಮತ್ತೆ ಬಂದ ಮೇಲೂ ಇದಕ್ಕೆ ಔಷಧಿ ಸರಿಯಾಗಿ ಆಗುದಿಲ್ಲ ಯಾಕಂದ್ರೆ ಕೋಳಿಗಳು ಇದೆ ಹಲೋ 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 ನಮಸ್ತೆ ನಮಸ್ತೆ ಪ್ರಶ್ನೆ ಪ್ರಶ್ನೆ ಏನಿದ್ರೆ ಹಾ ಈಗ ಒಬ್ಬರು ಕೃಷಿಕರು ಅಂತ ಹೇಳಿದ ಮೇಲೆ ಅವರು ಕೋಳಿನೂ ಸಾಕ್ತಾರೆ ಮೊಲಗಳನ್ನು ಸಾಕ್ತಾರೆ ಹಾಗೆ ದನಗಳನ್ನು ಸಾಕ್ತಾರೆ ಅವರು ಕೃಷಿ ಮಾಡುವವರು ಈ ತರ ಸಾಕುವವರು ಅವರು ಯಾವ ರೀತಿ ಜಾಗ್ರತೆಯನ್ನು ಅಂದ್ರೆ ಇತರ ಪ್ರಾಣಿಗಳನ್ನು ಸಾಕ್ತಾರಲ್ವಾ ಈ ಒಂದು ಬರ್ಡ್ ಫ್ಲೂ ಬಂದ ಬಂದ್ರೆ ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಜಾಗೃತಿಯನ್ನ ವಹಿಸ್ಕೊಳ್ಬೇಕಂತ ಕೇಳ್ತಿದ್ದೀರಾ ನೀವು ನಿಮ್ಮ ಪ್ರಶ್ನೆಗೆ ಸರ್ ಉತ್ತರವನ್ನು ಕೊಡ್ತಾರೆ ಕೇಳಿಸ್ಕೊಳ್ಳಿ ಮೇಡಮ್ ಬರ್ಡ್ ಫ್ಲೂ ಬರೋ ಮೊದಲೇ ನಾವು ಮುನ್ನೆಚ್ಚರಿಕೆ ವಹಿಸ್ತೇವೆ ಎಲ್ಲರೂ ಸಾರ್ವಜನಿಕರು ಕೂಡ ಎಲ್ಲರೂ ಈಗ ಬಂದಾಗ ಅಂತ ಹೇಳೋ ಪ್ರಶ್ನೆ ಇಲ್ಲ ಬರುವ ಮೊದಲೇನೆ ನಾವು ಕೋಳಿಗಳನ್ನು ಮುಟ್ಟಿದ್ರೆ ಕೈ ತೊಳ್ಕೊಳ್ಬೇಕು ಎಲ್ಲಾ ಕಾಯಿಲೆಗಳಿಗೂ ಅದೇ ಒಂದು ಮೇನ್ ಅಂದರೆ ಶುದ್ಧ ಸ್ವಚ್ಛವಾಗಿರಬೇಕು ಕೈಗಳು ಅದಕ್ಕೆ ಒಂದು ಏನಾದರೂ ಒಂದು ಸ್ಯಾನಿಟೈಸರ್ ಯೂಸ್ ಮಾಡಿಯೋ ಅಥವಾ ಕ್ರಿಮಿನಾಶಕಗಳಿಂದ ಏನೂ ಇಲ್ಲದ್ರೆ ಡೆಟಾಲ್ನಲ್ಲಿ ಆದರೂ ಕೈ ತೊಳೆದು ಮೊಟ್ಟೆ ಈಗ ಮಾರ್ಕೆಟಿಂದ ಇಟ್ಕೊಳ್ಳಿ ಅಥವಾ ಕೋಳಿ ನಿಮ್ಮ ಮನೆಯದೇ ಮೊಟ್ಟೆ ಇಡ್ತಪ್ಪ ಊರು ಕೋಳಿ ಅದನ್ನು ಕೂಡ ಮುಟ್ಟಿದವರು ಕೈಯನ್ನು ತೊಳ್ಕೊಳ್ಳೋದು ಆಮೇಲೆ ಮೊಟ್ಟೆಗಳನ್ನು ಕೂಡ ತೊಳೆದು ಉಪಯೋಗ ಮಾಡೋದು ಒಳ್ಳೆಯದಂದರೆ ಬೇಯಿಸೂಸಾಗಲಿ ಇನ್ನೊಂದಾಗಲಿ ಆಮೇಲೆ ಹಕ್ಕಿಗಳನ್ನು ಹೊರಗೆ ಮಾರ್ಕೆಟಿಂದ ತಂದಿದ್ದರೆ ಆ ಹಕ್ಕಿಗಳ ಅಲ್ಲಿ ಪಕ್ಷಿಗಳನ್ನು ಈ ಕೋಳಿ ಮಾರಾಟದ ಅಂಗಡಿಯ ಒಂದು ಮಾಲೀಕರಿರ್ಬೋದು ಅದರ ನೌಕರರು ಇರ್ಬೋದು ಅವರು ಕೂಡ ಪದೇ ಪದೇ ಕೈಗಳನ್ನು ತುಳಿತಾ ಇರಬೇಕು ಆಮೇಲೆ ಪುಕ್ಕಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಅದದು ಅದನ್ನು ಡ್ರೆಸ್ಸಿಂಗ್ ಮಾಡಿಕೊಡ್ತಾರೆ ಈಗೆಲ್ಲ ಡ್ರೆಸ್ ಮಾಡಿಯೇ ಮನೆಗೆ ತಗೊಂಡು ಹೋಗೋ ಪದ್ಧತಿ ಹೆಚ್ಚಿರೋದು ಕೆಲವು ಕಡೆಯಲ್ಲಿ ಹಿಡೀಕೊಳ್ಳಿ ತೊಗೊಂಡು ಹೋಗ್ತಾರೆ ಇಲ್ಲ ಅಂತಲ್ಲ ಡ್ರೆಸ್ಸಿಂಗ್ ಇಲ್ಲೇ ಮಾಡಿಕೊಡಿ ಅಂತ ಹೇಳ್ತಾರೆ ಆಮೇಲೆ ಅದರಲ್ಲಿ ಕೂಡ ಬೇರೆ ಬೇರೆ ಸ್ಕಿನ್ಲೆಸ್ಸು ಅದೆಲ್ಲ ಮಾಡ್ತೀವಿ ಹಾಗಾಗಿ ಅವರು ಮೇಯ್ನ್ ಜಾಗ್ರತೆ ಎಲ್ಲಿ ಕೋಳಿ ಮಾರಾಟದ ಅಂಗಡಿಯಲ್ಲಿದೆ ಅಲ್ಲಿಂದಲೇ ಜಾಗೃತಿ ಶುರು ಆಗಬೇಕು ಮತ್ತು ಮನೆಯಲ್ಲೇ ಮೇಡಮ್ ಹೇಳಿದಾಗೆ ದನ ಸಾಕ್ತಾರೆ ಮೊಲ ಸಾಕ್ತಾರೆ ಈಗ ಕೋಳಿಗಳಲ್ಲಿ ಯಾವುದೇ ರೀತಿಯ ಕಾಯಿಲೆ ಬಂದಿದೆ ಅಂತ ಗೊತ್ತಾದರೆ ಹೆಚ್ಚಾಗಿ ಕೊಕ್ಕರೆ ರೋಗ ಪ್ರತಿ ವರ್ಷ ಬರುವಂಥದ್ದು ಅದಕ್ಕೆ ವ್ಯಾಕ್ಸಿನ್ ಇದೆ ಅದಕ್ಕೆ ಆ್ಯಕ್ಚುಲಿ ನ್ಯೂ ಕ್ಯಾಸಲ್ ಡಿಸೀಸ್ ಅಣಿಕೆಟ್ ಡಿಸೀಸ್ ಅವು ತುಳು ಭಾಷೆಯಲ್ಲಿ ಕೂರುಂಡು ಅಂತ ಹೇಳ್ತಾರೆ ಅಂದರೆ ಅದು ಬಿಳಿ ಹಿಕ್ಕಿ ಆಗ್ತಾ ಇರ್ತದೆ ಮತ್ತು ಮೇಲೆ ಆಕಾಶವನ್ನು ನೋಡ್ತದೆ ಸ್ಕೈ ಗೇಪಿಂಗ್ ಪಾಶ್ಚರ್ ಅಂತ ಹೇಳ್ತೀವಿ ಆ ಕಾಯಿಲೆಯಲ್ಲಿ ಅದು ಒಂದೇ ಅಲ್ಲ ಬೇರೆ ಬೇರೆ ಪೋಸ್ಟ್ ಮಾರ್ಟಮಲ್ಲಿ ಬೇರೆ ಬೇರೆ ಗುಣಲಕ್ಷಣಗಳಿದೆ ಆಮೇಲೆ ಅದರಲ್ಲೂ ಕಾಪಾಟಕ್ಕೆ ಸಾಯ್ತದೆ ರಾಣಿ ಕಿಟ್ನ ಅದಕ್ಕೆ ಆರು ತಿಂಗಳಿಗೊಮ್ಮೆ ಈವನ್ ನಾಟಿ ಕೋಳಿಗಳಿಗೆ ಕೂಡ ವ್ಯಾಕ್ಸಿನ್ ಅದು ಉಚಿತವಾಗಿ ದೊರೆಯುವಂಥ ಒಂದು ಲಸಿಕೆ ಪಶು ಚಿಕಿತ್ಸಾಲಯಗಳಲ್ಲಿ ಹತ್ತಿರದ ಪಶು ಚಿಕಿತ್ಸಾಲಯದ ಡಾಕ್ಟ್ರನ್ನು ಸಂಪರ್ಕಿಸಿದರೆ ಅವರು ಲಸಿಕೆ ಕೊಡ್ತಾರೆ ಆದರೆ ಅದು ಇನ್ನೂರು ಡೋಸು ಒಂದು ಒಂದು ವಯಲ್ಲಿ ಇನ್ನೂರು ಡೋಸ್ ಬರ್ತದೆ ಸರ್ಕಾರದಿಂದ ಕನಿಷ್ಠ ಒಂದು ಐವತ್ತು ಡೋಸ್ ಐವತ್ತು ಕೋಳಿಗಳಿಗಾದರೂ ಕೊಟ್ಟರೆ ಅದರದ್ದೊಂದು ಒಂದು ಉಪಯೋಗ ಆಗುತ್ತೆ ಕೇವಲ ನಾನು ಒಂದು ಕೋಳಿ ತಗೊಂಡು ಬರ್ತೇನೆ ಮತ್ತು ನೂರು ತುಂಬ ವೇಸ್ಟ್ ಆದರೆ ಅದು ಸ್ವಲ್ಪ ಅಂದರೆ ಸರ್ಕಾರಕ್ಕೆ ವೆಚ್ಚ ತಗೊಳ್ತದೆ ಫ್ರೀ ಕೊಟ್ಟರು ಕೂಡ ಅದನ್ನು ಮಾಡಲಿಕ್ಕೆ ವೆಚ್ಚ ಇರ್ತದೆ ಹಾಗಾಗಿ ಒಂದೊಂದು ಒಂದೊಂದು ಭಾಗದವರು ಒಂದು ಐವತ್ತು ನೂರು ಕೋಳಿ ಒಟ್ಟು ಮಾಡಿದರೆ ಅಲ್ಲಿಗೆ ಡಾಕ್ಟ್ರನ್ನ ಬರಲಿಕ್ಕೆ ಹೇಳಿದರೆ ಅಲ್ಲೇ ಮಾಡಲಿಕ್ಕೆ ಆಗ್ತದೆ ಅಂದರೆ ಒಂದು ಸಮಯ ಕೊಡಬೇಕು ನೀವು ಇಡೀ ದಿನ ಮಾಡಲಿಕ್ಕಿಲ್ಲ ಒಂದು ಬೆಳಿಗ್ಗೆ ಬಿಡುವ ಮೊದಲು ಅದು ಸುಲಭ ಇಂಜೆಕ್ಷನ್ ಕೊಟ್ಟ ಕೂಡಲೇ ಬಿಡ್ಬೋದು ರೆಕ್ಕೆಯ ಕೆಳಗೆ ಕೊಡುವಂಥದ್ದು ಆ ಥರ ಅವರು ಸ್ವಲ್ಪ ಸಹಕಾರ ಈಗ ಇಲ್ಲೆಲ್ಲ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಸಹಕಾರ ಇದೆ ರೈತರು ಒಳ್ಳೆ ಸಹಕಾರ ಕೊಡ್ತಾರೆ ಬೇರೆ ಲಸಿಕೆಗಳು ಈ ಜಾನುವಾರು ಲಸಿಕೆ ಇರ್ಬೋದು ಅಂದರೆ ಹೆಚ್ಚಿನ ಕಡೆ ಸಹಕಾರ ಇದೆ ಅವರಿಗೆ ಅರ್ಥ ಆಗ್ತದೆ ಅವರಿಗೂ ಸ್ವಲ್ಪ ಪ್ರಾಬ್ಲಮ್ ಇರ್ತದೆ ಎಲ್ಲೇ ಹೋಗೋದಾದರೆ ಹೋಗ್ಬೋದು ಈ ಥರ ಒಂದು ಮತ್ತೆ ಮತ್ತು ಆಗದೆ ಇದ್ರೂ ಒಂದು ಐವತ್ತು ಕೋಳಿ ನೂರು ಕೋಳಿ ಆದರೂ ಒಂದು ಕಡೆಯಲ್ಲಿ ಒಟ್ಟು ಮಾಡಿದರೆ ಅವರೇ ಬಂದು ವ್ಯಾಕ್ಸಿನ್ ಮಾಡಿ ಹೋಗ್ತಾರೆ ಇದು ಒಂದು ರಾ ರಾಣಿಕೆಟ್ ಬಗ್ಗೆ ಹೇಳಿದ್ದು ಆಮೇಲೆ ಸ್ವಚ್ಛತೆ ಬಗ್ಗೆ ಇನ್ನೊಂದು ಹೇಳಬೇಕು ಅಂದರೆ ಈ ವಿರ್ಕಾನ್ ಅಥವಾ ಅದು ಟೂ ಪರ್ಸೆಂಟ್ ಸೋಡಿಯಂ ಹೈಪೋಕ್ ಇದು ಇದು ಹೈಪೊಕ್ಲೋರಿಡ್ ಸ್ಪ್ರೇ ಮಾಡ್ಬೋದು ಬಟ್ ಮೇಡಮ್ ಹೇಳಿದಾಗ ಎರಡು ಕೋಳಿ ಮೂರು ಕೋಳಿ ಇರುವಲ್ಲಿ ಅದು ಸ್ವಲ್ಪ ಕಷ್ಟ ಆಗ್ಬೋದು ಆಗ ಸ್ವಚ್ಛತೆಯನ್ನೇ ಕಾಪಾಡಬೇಕು ಆಮೇಲೆ ಸಣ್ಣದು ನೈಟ್ ಶೆಲ್ಟರ್ ಇರ್ತದೆ ಕೋಳಿಗೂಡು ಸಂಜೆ ಬಂದು ಅದರೊಳಗೆ ಸೇರ್ಕೊಳ್ತದೆ ಬೆಳಿಗ್ಗೆ ಹೊರಗೆ ಬಿಡ್ತಾರೆ ಅದು ಅದು ಏನಾದರೂ ಉಳುಪಟ್ಟೆ ತಿಂದು ಅಥವಾ ಅಕ್ಕಿ ಅದರ ಬೇರೆ ಅದರ ದವಸ ಧಾನ್ಯ ತಿಂದು ಅಥವಾ ಆ ಗದ್ದೆಗೆ ಹೋಗಿ ಭತ್ತ ಬೇರೆ ಬೇರೆ ಇದು ತಿಂದು ಅದರದ್ದು ಅದು ಮಾಡ್ಕೊಳ್ತದೆ ಅಂದರೆ ಅದರ ಒಂದು ಆಹಾರ ಕ್ರಮಗಳು ಆಮೇಲೆ ಕೆಲವು ಕಡೆ ಅದರಲ್ಲಿ ಕೂಡ ಪ್ರಾಬ್ಲಮ್ ಇದೆ ಹಾವುಗಳು ಬರುವುದು ಅಥವಾ ಯಾವುದಾದ್ರೂ ಕಾಡು ಪ್ರಾಣಿ ಎತ್ಕೊಂಡು ಅದಕ್ಕೆಲ್ಲ ಅವರೇ ಸ್ವಲ್ಪ ಜಾಗ್ರತೆ ವಹಿಸಬೇಕು ಮೇನ್ ಅಂದ್ರೆ ಸ್ವಚ್ಛತೆ ಹಟ್ಟಿಯು ಹಟ್ಟಿಯು ಸ್ವಚ್ಛತೆ ಮಾಡಬೇಕು ಕೆಲವು ಕಡೆ ಹಂದಿ ಫಾರ್ಮ್ ಇದೆ ಅಲ್ಲಿ ಹಂದಿ ಫಾರ್ಮ್ನಲ್ಲಿ ಬೇಗ ಅಂದರೆ ಡ್ರೈನೇಜ್ ಸರಿ ಇಲ್ಲದಿದ್ದರೆ ಸ್ಮೆಲ್ ಹಂದಿಗಳಿಂದ ತುಂಬಾ ಬೇಗ ಬರ್ತದೆ ಅದನ್ನು ಕೂಡ ತುಂಬಾ ಸ್ವಚ್ಛತೆಯಲ್ಲಿ ಇಟ್ಕೊಡ್ಬೇಕು ಡ್ರೈನೇಜ್ ಮಾಡಬೇಕು ಒಳ್ಳೆ ಮಾಡಿ ಮಾಡಿದವರು ಇದ್ದಾರೆ ಹಂದಿ ಫಾರ್ಮ್ ಅಂದರೆ ವೈಜ್ಞಾನಿಕವಾಗಿ ಹಾಗೇನೇ ಕೋಳಿ ಫಾರ್ಮ್ ಕೂಡ ಕೋಳಿ ಫಾರ್ಮ್ ಸ್ವಲ್ಪ ಇದ್ದರೆ ಒಳ್ಳೇದು ನೀರು ಇಳಿದು ಹೋಗುವ ಜಾಗದಲ್ಲಿ ಎಲ್ಲರಿಗೂ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಯಾಕಂದ್ರೆ ಭೂಮಿಯ ಇದು ಭೂಮಿ ಎಲ್ಲ ಡಿವೈಡ್ ಆಗಿ 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 ಐದು ಸೆಂಟ್ಸ್ ಮೂರು ಸೆಂಟ್ಸ್ ವರೆಗೆ ಬಂದಿದೆ ಕೆಲವು ಕಡೆ ಹಳ್ಳಿಗಳಲ್ಲಿ ಇದೆ ಇದರಲ್ಲಿ ಇದೆ ಅಲ್ಲಿ ಅವರಿಗೆ ಪಾಪ ನಾವು ಹೇಳಿದಾಗೆ ಆ ಊರಿಂದ ಒಂದು ಕಿಲೋಮೀಟರ್ ದೂರ ಕಟ್ಟು ಅಂತ ಹೇಳಿದ್ರೆ ಆಗುದಿಲ್ಲ ಸ್ವಲ್ಪ ನಾವು ನೋಡಬೇಕಾಗ್ತದೆ ಅವರ ಪರಿಸ್ಥಿತಿಯಲ್ಲಿ ಧನ್ಯವಾದಗಳು ಕರೆ ಹಾಗೆ ಸರಿ ಹೀಗೆ ಪತ್ತೆ ಹಚ್ಚುತ್ತೀರಾ ಪತ್ತೆ ಹಚ್ಚುದಂದ್ರೆ ಈಗ ನಾನು ಈಗಾಗಲೇ ಹೇಳಿದ್ದೇನೆ ರಕ್ತದ ಮಾದರಿಗಳನ್ನು ರ್ಯಾಂಡಮ್ ಆಗಿ ತಗೊಳ್ತೇವೆ ಕೋಳಿ ಫಾರ್ಮ್ಗಳಲ್ಲಿರ್ಬೋದು ನಾಟಿ ಕೋಳಿಲಿರ್ಬೋದು ಅಥವಾ ಹಿಕ್ಕೆಗಳು ಕಲೆಕ್ಟ್ ಮಾಡ್ತೇವೆ ಈ ಕೆರೆ ಪ್ರದೇಶಗಳಲ್ಲಿ ಜಲಚರಗಳ ಇದು ಆಮೇಲೆ ವನ್ಯಜೀವಿಗಳದ್ದು ಹಿಕ್ಕೆ ಕೂಡ ಕಲೆಕ್ಟ್ ಮಾಡ್ತೇವೆ ವನ್ಯ ಪಕ್ಷಿಗಳದ್ದು ಇದನ್ನೆಲ್ಲ ಕಲೆಕ್ಟ್ ಮಾಡಿ ಪಶು ಆರೋಗ್ಯ ಸಂಸ್ಥೆ ಹೆಬ್ಬಾಳಕ್ಕೆ ಕಳಿಸ್ತೇವೆ ಅಲ್ಲಿ ಎರಡು ಟೈಪ್ ಪರೀಕ್ಷೆ ಮಾಡ್ತಾರೆ ಒಂದು ಕೊರೋನಾಕ್ಕೆ ಉಪಯೋಗ ಮಾಡುವ ಕಿಟ್ ಆರ್ ಟಿ ಪಿ ಸಿ ಆರ್ ಅಂತ ಹೇಳ್ತೇವೆ ಪಾಲಿಮರೈಸ್ ಚೈನ್ ಚೇಂಜ್ ರಿಯಾಕ್ಷನ್ ಆ ಕಿಟ್ನಲ್ಲಿ ಅದು ಪಕ್ಕಾ ಗೊತ್ತಾಗ್ತದೆ ಅದು ಅಕ್ಕಿ ಜ್ವರ ಇದೆಯೋ ಇಲ್ಲೋ ಅಂತ ಮತ್ತೆ ಒಂದು ಎಲೈಝಾ ಅಂತಿದೆ ಎಮ್ ಎನ್ಝೈ ಎಮ್ ಲಿಂಕ್ಡ್ ಇಮಿನೋ ಸಾರ್ಬೆಂಟಸ್ಸಿ ಅದು ಬೇರೆ ಪ್ರೊಸೆಸ್ ಅಂತೂ ಪ್ರಯೋಗಶಾಲೆಯಲ್ಲಿ ಅನುಭವ ಇರುವ ವಿಜ್ಞಾನಿಗಳು ಆ ಪ್ರಯೋಗವನ್ನು ಮಾಡ್ತಾರೆ ನಾವಿಲ್ಲಿ ಯಾವುದೇ ನಮ್ಮಲ್ಲಿ ಅದಕ್ಕೆ ಒಂದು ಫೆಸಿಲಿಟಿ ಆಗಲಿ ಅದಕ್ಕೆ ಬೇಕಾದ ಕಿಟ್ಸ್ ನಮ್ಮಲ್ಲಿಲ್ಲ ನಾವು ಅಲ್ಲಿಗೆ ಕಳಿಸ್ತಾ ಇದ್ದೇವೆ ಅವರು ಕಾಯಿಲೆ ಬಂದರೆ ಕಾಯಿಲೆ ಪ್ರೂವ್ ಆದರೆ ಡೈರೆಕ್ಟ್ ಡೆಲ್ಲಿಗೆ ಹೋಗ್ತದೆ ಮೆಸೇಜ್ ಅದು ವಿದಿನ್ ಫ್ಯೂ ಸೆಕೆಂಡ್ಸ್ ಆಗ್ತದೆ ಎಲ್ಲ ಆ ಪ್ರಕ್ರಿಯೆ ಡಿಕ್ಲರೇಷನ್ ಅವರೇ ಮಾಡ್ತಾರೆ ನೋಟಿಫೈಡ್ ಬಿಲ್ ಡಿಸೀಸ್ ಹಾಗಾಗಿ ನಾವು ಇಲ್ಲಿ ಕೂತ್ಕೊಂಡೋಗ್ಯ ಅದು ಪಾಸಿಟಿವ್ ಅಂತಂದು ನಾವು ಹೇಳಲಿಕ್ಕಿಲ್ಲ ಅದು ಕ್ರಮ ಪ್ರಕಾರ ಬರ್ತದೆ ಕೂಡಲೇ ಗೊತ್ತಾಗ್ತದೆ ಆಮೇಲೆ ಅಲ್ಲಿ ಅಕ್ಕಿಯ ಯಾ ಒಂದು ಕಿಲೋಮೀಟರ್ ಏರಿಯಾದಲ್ಲಿ ಎಲ್ಲ ಕಾರ್ಡನ್ನು ಮಾಡಿ ಅದನ್ನು ಸಂಹಾರ ಮಾಡೋ ಪ್ರಕ್ರಿಯೆಯೂ ಶುರು ಆಗುತ್ತೆ ಹಾಗೆ ಸರ್ ಇಲ್ಲ ಸಪೋಸ್ ಈಗ ಹಕ್ಕಿ ಜ್ವರ ಅನ್ನೋದು ಮನುಷ್ಯರಿಗೆ ಹರಡ್ತದೆ ಅಂತ ತಿಳ್ಕೊಂಡ್ರೆ ಸರ್ ಮನುಷ್ಯರಲ್ಲಿ ಈಗ ಯಾರಿಗೆ ಜಾಸ್ತಿ ರಿಸ್ಕ್ ಇರ್ತದೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಅಥವಾ ಏಜ್ಡ್ ಆದವರಿಗೆ ಯಾರಿಗೆ ಐವತ್ತು ವರ್ಷ ಮಿಕ್ಕಿದವರಿಗೆ ಮಕ್ಕಳಿಗಿಂತಲೂ ಐವತ್ತು ವರ್ಷ ವರ್ಷ ಮಿಕ್ಕಿದ ಅಥವಾ ನಲವತ್ತೈದು ವರ್ಷ ಮೇಲಿನವರಿಗೆ ಅಥವಾ ಶ್ವಾಸಕೋಶದ ಕಾಯಿಲೆಯನ್ನ ಮೊದಲು ಬಳಸ್ತಾ ಇರುವ ಈ ಕೊರೋನಾ ದಲ್ಲಿ ಏನ್ ಹೇಳ್ತಿದ್ವಿ ಎಲ್ಲ ಅಪ್ಲಿಕೇಬಲ್ ಆಗುತ್ತೆ ಆಮೇಲೆ ಡಯಾಬಿಟಿಕ್ಸ್ ಕೆಲವು ಅಂದ್ರೆ ಬೇರೆ ಬೇರೆ ರೋಗ ಲಕ್ಷಣಗಳು ಇರುವವರು ಇರ್ತಾರೆ ಅವರು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು ಕೋಳಿಗಳನ್ನು ಅನ್ನೇ ಸರಿ ಮುಟ್ಟಬಾರ್ದು ಆಮೇಲೆ ವಿಶೇಷವಾಗಿ ಈಗ ಲವ್ ಬರ್ಡ್ ಈ ಒಂದು ಒಂದು ಸುದ್ದಿ ಇರುವಾಗ ಕೇರಳದಲ್ಲಿ ಲವ್ ಬರ್ಡ್ಸ್ ಆಗಲಿ ಬೇರೆ ಒಂದು ಒಂದು ಅಂದಕ್ಕೆ ಸಾಕ್ತಾರೆ ಕೆಲವರು ಕೆ ಬೇರೆ ಬೇರೆ ಹಕ್ಕಿಗಳನ್ನು ಅದನ್ನು ತರದೇ ಇರೋದೇ ಒಳ್ಳೇದು ಇನ್ನು ಎರಡು ಮೂರು ತಿಂಗಳು ಅಂದರೆ ಅವುಗಳಿಗೂ ಬರುವ ಸಾಧ್ಯತೆಗಳಿದೆ ಈಗಾಗಲೇ ಸಾಕಿದವರು ಅದನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಏನೂ ಆಗಲ್ಲ ಆತಂಕ ಏನಿಲ್ಲ ಆಮೇಲೆ ಸು ಆತಂಕ ಇಲ್ಲ ಹೇಳಿ ಎಚ್ಚರಿಕೆ ಬೇಕೇ ಬೇಕು ಆತಂಕ ಇಲ್ಲ ಏನೂ ಆಗಲ್ಲ ಅಂತ ಹೇಳುವಾಗಿಲ್ಲ ಎಚ್ಚರಿಕೆ ಬೇಕು ಆಮೇಲೆ ಹೊಸದಾಗಿ ತರುವವರು ತರೋದು ಬೇಡ ಅಂತ ನಮ್ಮ ಸಜೆಷನ್ ಈಗ ಹೌದು ಯಾವುದು ಈ ಒಂದು ಅಲ ಅಲಂಕಾರಿಕ ಪಕ್ಷಿಗಳು ಈ ಗೂಡ್ನಲ್ಲಿ ಸಾಕ್ತಾರೆ ಕೆಲವರು ಮನೆಗಳಲ್ಲಿ ಸಾಕ್ತಾರೆ ನವಿಲು ಆಮೇಲೆ ನವಿಲು ಕಡಿಮೆ ಇದು ಗಿಳಿ ಸಾಕ್ತಾರೆ ಗಿಳಿ ತುಂಬ ಕಡೆ ಅದನ್ನು ತರೋದು ಈಗ ಸ್ವಲ್ಪ ದಿನ ನಿಲ್ಲಿಸಿ ಅಂತ ಈಗ ಇದಿಷ್ಟು ಮೇಡಮ್ ಮೇಡಮ್ ಏನಾದ್ರು ಸಂಶಯ ಇದ್ರೆ ಕೇಳಬಹುದು ಪೌಲ್ಟ್ರಿ ಮಾಲ್ಸ್ ಇರಬಹುದು ಅಥವಾ ನಮ್ಮ ಜಿಲ್ಲೆಯ ಮಟ್ಟಿಗೆ ಮಾಲ್ಗಿಂತಲೂ ರಿಟೇಲ್ ಶಾಪ್ಸ್ ಅಂದ್ರೆ ಕೋಳಿ ಮಾರಾಟದ ಅಂಗಡಿಗಳು ಅವರು ಕೂಡ ಹಾಗೆ ಅವರು ತುಂಬಾ ಜಾಗ್ರತೆ ಇರಬೇಕು ಸ್ವಚ್ಛತೆ ಎಕ್ದ್ ಸ್ವಚ್ಛತೆ ಕಾಪಾಡಬೇಕು ಇಲ್ಲದ್ರೆ ಅವರನ್ನು ಅಂಗಡಿ ಮುಚ್ಚಿಸ್ಲಿಕ್ಕೂ ಆಗ್ತದೆ ಇವ್ರಿಗೆ ಹೇಳಿ ಅಂದ್ರೆ ಕಾರ್ಪೊರೇಷನ್ ಅಥವಾ ಸ್ಥಳೀಯ ಸಂಸ್ಥೆಗಳು ಅವರಿಗೆ ಲೈಸೆನ್ಸ್ ಕೊಡುವಂಥದ್ದು ಎಲ್ಲರೂ ಜಾಗೃತೆಯಿಂದ ಇದ್ದರೆ ಸಾರ್ವಜನಿಕರಿಗೂ ಒಳ್ಳೇದು ಆಮೇಲೆ ಯಾವುದೇ ರೀತಿಯ ಭಯ ಬೇಡ ಆತಂಕ ಬೇಡ ಸೋಷಿಯಲ್ ಮೀಡಿಯಾದ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೆಂತೆ ಈಗ ಹಾಗೇನ ಹೌದು ಹಾಗೇನ ಆಗೋದಿಲ್ಲ ಇನ್ನು ಕೂಡ ತುಂಬ ಸಮಯ ಇದೆ ಇಲ್ಲಿ ಯಾವುದು ಇಲ್ಲ ಬರೋದು ಬೇಡ ನಮಗೆ ಆ ಕಾಯಿಲೆ ನಾವು ಮುನ್ನೆಚ್ಚರಿಕೆ ವಹಿಸಿದರೆ ಒಳ್ಳೇದು ಆಮೇಲೆ ಬರುವ ಸಾರ್ವಜನಿಕರಿಗೂ ಅವರು ಕೂಡ ಹೇಳ್ಬೋದು ನಮ್ಮ ಅಂಗಡಿಯಲ್ಲಿ ಕ್ಲೀನ್ ಇಟ್ಟಿದ್ದೇವೆ ಅಥವಾ ಪುಕ್ಕಗಳನ್ನು ಸರಿಯಾಗಿ ವಿಲೇವಾರಿ ಮಾಡ್ತೇವೆ ಅದರ ತ್ಯಾಜ್ಯ ಉಳಿದದನ್ನು ಎಲ್ಲೆಲ್ಲಿ ಹೊಳೆಗೆ ಎಲ್ಲ ತಗೊಂಡೋಗಿ ಹಾಕೋದಲ್ಲ ಅದನ್ನು ಸುಟ್ಟಾಕ್ಬೇಕು ಇಲ್ಲದ್ರೆ ಅದಕ್ಕೆ ನಿಗದಿಪಡಿಸಿದ ಸ್ಥಳದಲ್ಲಿ ಉಳಬೇಕು ಮತ್ತು ವೈಜ್ಞಾನಿಕವಾಗಿ ಹೂಳಬೇಕು ಆ ಥರ ಮಾಡಿದರೆ ಮಾತ್ರ ಸಾರ್ವಜನಿಕರಿಗೆ ಒಳ್ಳೇದಾಗ್ತದೆ ಹೌದು ಇಲ್ಲದೇ ಸಾರ್ವಜನಿಕರಿಗೆ ಪ್ರಾಬ್ಲಮ್ ಅದು ಗಲೀಜು ಅದ್ರದ್ದು ಸ್ಮೆಲ್ ಆಗಿ ಅಲ್ಲಿ ಕೆಲವು ಎಲ್ಲ ಬ್ಯಾಕ್ಟೀರಿಯಾ ಎಲ್ಲ ಉತ್ಪನ್ನ ಆಗ್ತದೆ ಹಾಗೆ ಸರ್ ಇನ್ನು ಇದು ಕೋವಿಡ್ ಜೊತೆ ಜೊತೆಗೆ ಇದೊಂದು ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ ಕೋವಿಡ್ ಕೂಡ ಈಗ ಬೇರೆ ಬೇರೆ ಸ್ವರೂಪವನ್ನ ಪಡೆದುಕೊಂಡಿದೆ ಹಾಗೆ ಜ್ವರ ಜಾಸ್ತಿ ಇದೆ ಕೋವಿಡ್ ಹಾಗಾಗಿ ಇದು ತುಂಬಾ ಮತ್ತೆ ಇದ್ರಲ್ಲಿ ಐಪಿಕ್ ಸ್ಟ್ರೈನ್ ಹಾಂಗ್ಕಾಂಗ್ ನಲ್ಲಿ ಬಂದಾಗ ಇದು ನಾವು ಇಲ್ಲಿ ಹೇಳ್ಬೇಕೋ ಬೇಡ ಗೊತ್ತಿಲ್ಲ ಬಟ್ ಎಂಟುನೂರು ಜನರಲ್ಲಿ ಒಂದು ನಾಲ್ನೂರು ಚಿಲ್ಲರೆ ಜನ ಡೆತ್ ಆಗಿದೆ ಅಂದ್ರೆ ಐಪ್ಯಾಥೆನಿಕ್ ಸ್ಟ್ರೈನ್ ವೆರಿ ಡೇಂಜರಸ್ ಇಂಡಿಯಾದಲ್ಲಿ ರೆಕಾರ್ಡ್ ಆಗಿಲ್ಲ ಇಂಡಿಯಾದಲ್ಲಿ ಮನುಷ್ಯರಿಗೆ ಬಂದದು ರೆಕಾರ್ಡ್ ಆಗಿಲ್ಲ ಹಾಗಾಗಿ ಏನು ಭಯಪಡುವ ಅವಶ್ಯಕತೆ ಇಲ್ಲ ಭಯಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇದೊಂದು ನಮ್ಮಲ್ಲಿ ಇಷ್ಟು ಇರೋದ್ರಿಂದ ನಾವು ತುಂಬಾ ಜಾಗ್ರತೆ ಇರಬೇಕಾಗುತ್ತೆ ಏನೂ ಆಗಲ್ಲ ಅಂತ ಹೇಳಿ ಮುನ್ನೆಚ್ಚರಿಕೆ ಬೇಕೇ ಬೇಕು ಪ್ರತಿ ಕಾಯಿಲೆ ಬಗ್ಗೆ ವಿಶೇಷತಾ ಇದಕ್ಕೆ ಲಸಿಕೆ ಇಲ್ಲ ಹಾಗಾಗಿ ಮತ್ತು ಕೂಡ ಅಂತರ್ ಈಗ ಮಾರ್ಗಸೂಚಿ ಪ್ರಕಾರ ಕೇರಳದಲ್ಲಿ ಬಂದ ಕೂಡಲೇ ಹೈ ಲೆವೆಲ್ ಮೀಟಿಂಗ್ಸ್ ಆಯಿತು ನಮ್ಮನ್ನು ಬೆಂಗಳೂರಿಗೆ ಕರೆಸಿದ್ರು ಅಂದ್ರೆ ಅಧಿಕಾರಿಗಳ ಒಂದು ಸಭೆ ಆಯ್ತು ಅಲ್ಲಿ ಗೈಡ್ಲೈನ್ ಪ್ರಕಾರ ಇದು ಕೇಂದ್ರ ಸರ್ಕಾರದ ಗೈಡ್ಲೈನ್ ಪ್ರಕಾರ ಅಂತರ್ ರಾಜ್ಯ ವಿಶೇಷ ಕೇರಳದಿಂದ ಬರುವ ಚೆಕ್ ಪೋಸ್ಟ್ ಎಲ್ಲ ಬಂದ್ ಮಾಡಿದ್ದಾರೆ ನಾಲ್ಕು ಜಿಲ್ಲೆಗಳಲ್ಲಿ ಮೈಸೂರು ಇರ್ಬೋದು ಕೊಡಗು ಮಂಗಳೂರು ಇರ್ಬೋದು ಈ ಥರ ಚಾಮರಾಜನಗರ ಅಲ್ಲೆಲ್ಲ ಚೆಕ್ ಪೋಸ್ಟ್ನಲ್ಲಿ ಆರಕ್ಷಕ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ನಮ್ಮ ಇಲಾಖೆಯವರು ಹೋಗಿ ಅಲ್ಲಿ ಅದನ್ನು ಒಳಗೆ ಬಿಡಲಿಕ್ಕೆ ಇಲ್ಲ ಸಂಪೂರ್ಣ ನಿರ್ಬಂಧ ಕೇರಳದ್ದು ನಮ್ಮಲ್ಲಿ ಅಂತಾರಾಜ್ಯ ಚೆಕ್ ಪೋಸ್ಟ್ ಯಾವುದಿಲ್ಲ ನಮ್ಮಲ್ಲಿ ಅಂತರ್ ಜಿಲ್ಲಾ ಚೆಕ್ ಪೋಸ್ಟ್ ಅಂತರ್ ಜಿಲ್ಲಾ ಚೆಕ್ ಪೋಸ್ಟ್ನಲ್ಲಿ ಯಾವುದೇ ಕಾರಣಕ್ಕೂ ನಿರ್ಬಂಧ ಮಾಡಬಾರ್ದು ಅಂತಲೇ ಇದೆ ಗೈಡ್ಲೈನಲ್ಲಿ ಯಾಕಂತೇಳಿದ್ರೆ ನಮ್ಮ ಜಿಲ್ಲೆಯ ರೈತರು ಬೇರೆ ಕಡೆ ಮಾರ್ತಾ ಇದ್ದಾರೆ ಅವರ ಕೋಳಿ ಮತ್ತು ಮೊಟ್ಟೆ ಉತ್ಪನ್ನಗಳನ್ನು ಬೇರೆ ಜಿಲ್ಲೆಯಿಂದ ಇಲ್ಲಿ ಬರ್ತದೆ ಬರ್ತದೆ ಹಾಗಾಗಿ ಏನು ಮಾಡಿದ್ದೇವೆ ಅಂದರೆ ಖಾಲಿ ಮೊಟ್ಟೆ ವಾಹನ ಮೊಟ್ಟೆ ಅಥವಾ ಕೋಳಿಗಳನ್ನು ತಗೊಂಡೋಗಿ ಈ ಜಿಲ್ಲೆಗೆ ಒಳ ಪ್ರವೇಶಿಸುವ ವಾಹನ ಅಥವಾ ಜಿಲ್ಲೆಗೆ ಬಂದು ಬೇರೆ ಜಿಲ್ಲೆಗೆ ಖಾಲಿ ಮಾಡಿ ಹೋಗುವ ವಾಹನಗಳಿಗೆ ಸೋಡಿಯಂ ಆಪೋಕ್ಲೋರಿಟ್ ಸ್ಪ್ರೇ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಅಂದರೆ ಆ ಥರ ಲೈನ್ ಇದೆ ಆಮೇಲೆ ಅಲ್ಲಿ ಒಂದು ಸ್ಟಾಫನ್ನು ನಿಲ್ಲಿಸಿ ಅದಕ್ಕೆ ಅವರದು ಲಾಗ್ ಬುಕ್ ಅಂತ ಮಾಡಿದ್ದೇವೆ ಯಾವ ಎಲ್ಲಿಂದ ಬಂತೋದು ಅದು ರೆಕಾರ್ಡ್ ಮಾಡ್ತೇವೆ ಎಷ್ಟು ಅದರಲ್ಲಿ ಇದಿತ್ತು ರೋಡ್ ಮೊಟ್ಟೆ ಆದರೆ ಎಷ್ಟಿತ್ತು ಮತ್ತೆ ಕೋಳಿ ಆದರೆ ಎಷ್ಟಿತ್ತು ಇದೆಲ್ಲ ಯಾಕೆಂದರೆ ನಾಳೆ ಎಲ್ಲಾದರೂ ಕಾಯಿಲೆ ಲಕ್ಷಣಗಳು ಕಂಡು ಬಂದ್ರೆ ನಮಗೆ ಇದು ಮೂಲ ಇಲ್ಲಿ ಅಂತ ಗೊತ್ತಾಗ್ತದೆ ಒಂದು ಆಮೇಲೆ ಅದು ಯಾವ ಅಂಗಡಿಗೆ ಹೋಗಿದೆ ಏನು ಎಲ್ಲ ಗೊತ್ತಾಗ್ತದೆ ಗಾಡಿ ನಂಬರು ಇನ್ವಾಯ್ಸ್ ಎಲ್ಲ ನೋಡ್ತೇವೆ ಹಾಗಾಗಿ ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಇದು ಜಿಲ್ಲಾಡಳಿತದ ಒಂದು ಆದೇಶ ಮನೆ ಜಿಲ್ಲಾಧಿಕಾರಿಗಳೇ ಆದೇಶ ಮಾಡಿದ್ದಾರೆ ಇದನ್ನು ಮುಂದೆ ನಾವು ಸ್ಯಾಂಪಲ್ಸ್ ಆಗಲಿ ಇದಾಗಲಿ ಸರ್ಕಾರದಿಂದ ಬೇಡ ಅನ್ನೋಲ್ಲರಿಗೂ ಇದನ್ನು ಮಾಡಬೇಕಾಗ್ತದೆ ಆಮೇಲೆ ಹೆಲ್ಪ್ಲೈನ್ ಅಂತ ಮಾಡಿದ್ದಾರೆ ಹೆಲ್ಪ್ಲೈನ್ ಅಂದರೆ ಜನಗಳಿಗೆ ಏನೇ ಡೌಟ್ ಇದ್ರೂ ಕೂಡ ನಮ್ಮ ಕಚೇರಿ ನಂಬರ್ ಇದೆ ಝೀರೋ ಏಯ್ಟ್ ಟು ಝೀರೋ ಟೂ ಫೈವ್ ತ್ರೀ ಫೋರ್ ಝೀರೋ ಟೂ ಫೋರ್ ಇನ್ನೊಂದು ಸಲ ಹೇಳ್ತೇನೆ ಝೀರೋ ಏಯ್ಟ್ ಟು ಝೀರೋ ಟೂ ಫೈವ್ ತ್ರೀ ಫೋರ್ ಝೀರೋ ಟೂ ಫೋರ್ ಇದು ಲ್ಯಾಂಡ್ಲೈನ್ ನಂಬರ್ ಉಪನಿರ್ದೇಶಕ ಕಚೇರಿ ಇಲ್ಲಿ ಬೈಲೂರಲ್ಲಿದೆ ಕೊರಂಗರಪಾಡಿ ಹತ್ರ ಮಹಿಷಮರ್ದಿನ ದೇವಸ್ಥಾನ ಹೆಲ್ಪ್ ಹೆಲ್ಪ್ಲೈನ್ ಆಮೇಲೆ ಇಲ್ಲಿ ಒಂದು ರಾಜ್ಯ ಸರ್ಕಾರದ ಹೆಲ್ಪ್ಲೈನ್ ಇದೆ ಅದು ಉಚಿತ ಒನ್ ಏಯ್ಟ್ ಝೀರೋ ಝೀರೋ ಫೋರ್ ಟು ಫೈವ್ ಇನ್ನೊಂದು ಸಲ ಹೇಳ್ತೇನೆ ಒಂದು ಎಂಟು ಝೀರೋ ಜೀರೋ ನಾಲ್ಕು ಎರಡು ಐದು ಝೀರೋ ಜೀರೋ ಒಂದು ಎರಡು ಈ ನಂಬರ್ ಇದು ಬೆಂಗಳೂರಲ್ಲಿದೆ ಹೆಬ್ಬಾಳದಲ್ಲಿ

ಮಹಾರಾಷ್ಟ್ರದೊಂದು ಕೇಸ್ ಆಮೇಲೆ ಅದರ ನಂತರ ಸೀರೀಸ್ ಆಫ್ ಔಟ್ ಬ್ರೇಕ್ಸ್ ಅಲ್ಲಲ್ಲಿ ಅಲ್ಲಲ್ಲಿ ಆಯಿತು ಅಸ್ಸಾಮು ಡೆಲ್ಲಿ ಆಯಿತು ಆಮೇಲೆ ತಮಿಳ್ನಾಡು ಆಯಿತು ಕರ್ನಾಟಕದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಯಿತು ಆಮೇಲೆ ಎರಡ್ ಸಾವಿರದ ಹದಿನಾರರಲ್ಲಿ ಪುನಃ ಆಯ್ತು ಅಲ್ಲಲ್ಲಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಪಾಕೆಟ್ಸಲ್ಲಿ ಬರ್ತಾನೆ ಇದೆ ಬೀದರ್ ಅಲ್ಲಲ್ಲಿ ಅದು ಬಾರ್ಡರ್ ಆ್ಯಕ್ಚುಲಿ ಬೀದರ್ ಮಹಾರಾಷ್ಟ್ರ ಬಾರ್ಡರ್ ಆ ಥರ ಬರ್ತಾನೆ ಇದೆ ಈ ಸಲ ಇನ್ನು ಕೂಡ ಎಲ್ಲಿ ಕೂಡ ರಿಪೋರ್ಟ್ ಆಗಿಲ್ಲ ಆಗೋದು ಬೇಡ ಅಂತ ಹೇಳ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಜನರ ಆರೋಗ್ಯದ ದೃಷ್ಟಿ ಆಮೇಲೆ ಕುಕ್ಕುಟೋದ್ಯಮದ ಒಂದು ರೈತರಿಗೆ ಅನುಕೂಲ ಆಗಲಿ ಅಂದರೆ ಅವರಿಗೆ ಲಾಭ ಆಗಬೇಕಂದ್ರೆ ಇಂಥದ್ದು ಯಾವುದು ನ್ಯೂಸ್ ಇರಬಾರ್ದು ಆಮೇಲೆ ಅವರ ಉತ್ಪನ್ನಗಳಿಗೆ ಜಾಸ್ತಿ ದರ ಬರಬೇಕು ಅಂತ ಸರ್ಕಾರದ ಆಶಯ ಇದೆ ಯಾಕಂತೇಳಿದರೆ ಅವ್ರು ಕಷ್ಟಪಟ್ಟು ಮಾಡೋರು ರೈತರು ಸಾಕೋರು ಅವರ ಉತ್ಪನ್ನಕ್ಕೆ ಒಳ್ಳೆ ರೇಟ್ ಬಂದರೆ ಸರ್ಕಾರದ್ದು ಕೂಡ ಒಂದು ಜಿ ಡಿ ಪಿ ಜಾಸ್ತಿ ಆಗ್ತದೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಕೋಳಿ ಉತ್ಪನ್ನ ತುಂಬ ಇದೆ ಇದು ಕೋಳಿದು ಅಂದರೆ ವಾಲ್ಯೂಮ್ ಆಫ್ ಬಿಸ್ನೆಸ್ ತುಂಬ ಇದೆ ಹಾಗಾಗಿ ಇದು ಸಾವಿರ ಕೋಟಿಗಳ ಬಿಸ್ನೆಸ್ ಕೋಳಿ ಆಹಾರ ಕೂಡ ಹಾಗೆ ಕೋಳಿ ಆಹಾರ ಸಾವಿರಾರು ಕೋಟಿಯ ಬಿಸ್ನೆಸ್ ಎಲ್ಲದಕ್ಕೆ ಹ್ಯಾಂಪರ್ ಆಗ್ತದೆ ಈ ಥರ ಆದರೆ ಹಾಗಾಗಿ ದಯವಿಟ್ಟು ಎಲ್ಲರೂ ತುಂಬ ಎಚ್ಚರಿಕೆಯಿಂದ ಇರಿ ಆದರೆ ಯಾವುದೇ ರೀತಿ ಹೆದರೋಕ್ಕೆ ಹೆದರುವ ಅವಶ್ಯಕತೆ ಇಲ್ಲ ಮತ್ತು ಸರ್ಕಾರದಿಂದ ಖಂಡಿತ ಇದಕ್ಕೆ ಒಂದು ಸಹಕಾರ ಇದ್ದೇ ಇದೆ ಹಾಗಾಗಿ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಏನು ಈಗಾಗ್ಲೇ ಆರ್ಥಿಕತೆ ತುಂಬಾ ಕುಸಿದಿದೆ ರೈತರು ಸಹ ಕಷ್ಟ ಪಡ್ತಿದ್ದಾರೆ ಅದರಲ್ಲೂ ಮಧ್ಯಮ ವರ್ಗದವ್ರು ತುಂಬಾ ಒಂದು ಅವರು ಕಷ್ಟಕ್ಕೆ ಒಳಗಾಗಿರುವಂತವರು ಹೆಚ್ಚಾಗಿ ಅಂತ ಹೇಳಿದ್ರೆ ಇದ್ರಿಂದ ಹಕ್ಕಿ ಜ್ವರದಿಂದ ಅವ್ರು ಮತ್ತೆ ಪುನಃ ಎಲ್ಲಾದ್ರೂ ಒಂದು ಕಷ್ಟಕ್ಕೆ ಸಿಲುಕುವಂತ ಸಾಧ್ಯತೆ ಇದೆಯಾ ಇದೆ ಅಂದ್ರೆ ಅಕ್ಕಿ ಜ್ವರ ಬಂದರೆ ಇದೆ ಈ ನ್ಯೂಸನ್ನು ಯಾರು ನಂಬಾರ್ದು ದಯವಿಟ್ಟು ಹೆಚ್ಚಾಗಿ ಇದು ಪ್ಯಾನಿಕ್ ಆಗ ಹೌದೌದು ಮತ್ತು ಇರಬಹುದು ಅಥವಾ ನ್ಯೂಸ್ ಪೇಪರಲ್ಲಿ ವರದಿ ಓದಿ ಇರ್ಬೋದು ಆತರ ಏನು ಕರ್ನಾಟಕದಲ್ಲಿ ಯಾವುದೇ ಆತಂಕ ಬೇಡ ಇಲ್ಲಿವರೆಗೆ ರಿಪೋರ್ಟ್ ಆಗಿಲ್ಲ ಹಾಗಾದರೂ ಕೂಡ ನಾವು ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರೋಣ ಅಂತ ಹೇಳೋದು ಯಾಕಂತ ಹೇಳಿದ್ರೆ ಮುಂಜಾಗ್ರತೆ ವಹಿಸಲೇಬೇಕಾಗ್ತದೆ ಆಮೇಲೆ ಸ್ವಚ್ಛತೆ ಮೇನ್ ಎಲ್ಲದಕ್ಕೂ ಕೋಳಿ ಫಾರ್ಮ್ ಇರಲಿ ಮನೆ ಇರಲಿ ಎಲ್ಲದೇ ಇರಲಿ ಇಬ್ಬರು ಗೃಹಿಣಿಯರು ಫೋನ್ ಮಾಡಿದರು ಅವರು ಅದದ್ದೇ ಅವ್ರ ಸ್ವಚ್ಛತೆಯ ಬಗ್ಗೆ ಖಂಡಿತ ಇಂಪಾರ್ಟೆನ್ಸ್ ಕೊಡ್ತಾರೆ ಹಾಗೆ ಸರ್ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ನೀವು ವೀಕ್ಷಕರಿಗೆ ದಯವಿಟ್ಟು ತಮ್ಮ ಕೋಳಿ ಫಾರ್ಮ್ ಇರ್ಬೋದು ಅಥವಾ ಬೇರೆ ಕಡೆಯಿಂದ ಕೋಳಿ ತರೋದೇ ಇರ್ಬೋದು ಬೇರೆ ಕಡೆಯಿಂದ ಈಗ ಅಂಗಡಿಯಿಂದ ಕೋಳಿ ತಂದರೆ ಅಥವಾ ಅದರ ಮೊಟ್ಟೆಗಳನ್ನು ತಂದರೆ ಸರಿಯಾಗಿ ತೊಳೆದು ನಿಮ್ಮ ಕೈಯನ್ನು ಸರಿಯಾಗಿ ತೊಳ್ಕೊಳ್ಳಿ ಆಮೇಲೆ ಜೀವಂತ ಕೋಳಿ ತಂದರೂ ಕೂಡ ಅದನ್ನು ಮುಟ್ಟಿದ್ದಿದ್ರೆ ನಿಮ್ಮ ಕೈಗಳನ್ನು ಮುಖವನ್ನು ಸರಿಯಾಗಿ ತೊಳ್ಕೊಳ್ಳಿ ಆಮೇಲೆ ಮುಂದಿನ ಇದು ಆಮೇಲೆ ಈ ಕೋಳಿ ಈಗ ಇವನ್ ಕಾಯಿಲೆ ಇದ್ದದ್ದಿಲ್ಲ ತಿಂದುಬಿಟ್ಟೆ ಅಂತ ಸಂಶಯ ಬೇಡ ಅದು ಸರಿಯಾಗಿ ಬೇಯಿಸಿ ಐವತ್ತು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಬೇಯಿಸಿ ತಿಂದು ಒಂದು ಅರ್ಧ ಗಂಟೆ ಬೇಯಿಸಿದರೆ ಏನೂ ಆಗೋಲ್ಲ ಆ ವೈರಸ್ ನಾಶ ಆಗತ್ತೆ ಹಾಗಾಗಿ ಏನು ಹೆದರುವ ಅವಶ್ಯಕತೆ ಇಲ್ಲ ಎಲ್ಲಾದರೂ ಇನ್ನೂ ಕಾಯಿಲೆ ಇಲ್ಲ ಆದರೂ ಕೂಡ ಜಾಗ್ರತೆ ನಮ್ಮ ಹೌದು ಅಂದರೆ ಸರಿಯಾಗಿ ಬೇಯಿಸಿ ತಿನ್ನೋದ್ರಿಂದ ಕೋಳಿಗಳಿಂದ ಯಾವುದೇ ಅಪಾಯ ಇಲ್ಲ ಕೋಳಿ ಮಾಂಸದಿಂದ ಮೊಟ್ಟೆಯಿಂದಾಗಿ ಹಾಗೆ ಕಾರ್ಯಕ್ರಮಕ್ಕೆ ಒಂದು ಒಂದು ಉತ್ತಮ ಮಾಹಿತಿ ಏನಂದ್ರೆ ಹೆಚ್ಚು ತುಂಬಾ ಜನರು ತಿನ್ನುದನ್ನೇ ಕಡಿಮೆ ಮಾಡಿದ್ದಾರೆ ಹೆಚ್ಚಿನವರು ಯಾಕೆ ಕೋಳಿ ತಿಂದ್ರೆ ಎಲ್ಲಿ ಹಗ್ಗಿ ಜ್ವರ ಬರ್ತದೆ ಅಂತ ಹೆದರ್ಕೊಂಡು ಸಹ ತಿನ್ನೋದನ್ನ ಕಡಿಮೆ ಮಾಡಿದ್ದಾರೆ ಹೇಳ್ತಿದ್ರು ಇಲ್ಲಿ ಆರ್ನೂರು ಎಂಟುನೂರು ರೂಪಾಯಿ ಆಗಿದೆ ಅಂತ ಆಡಿನ ಮಾಂಸ ಆಮೇಲೆ ಫಿಶ್ ಕಂಡಾವರ್ ಸೇಲ್ ಇದೆ ಅಂತ ಇವತ್ತು ಕುಂದಾಪುರದ ಹೋಗಿದ್ದೆ ಅಲ್ಲಿ ನಮ್ಮ ಅಧಿಕಾರಿಗಳು ಬಂದಿದ್ರು ಅಲ್ಲಿ ಹೇಳ್ತಾ ಇದ್ರು ಫಿಶ್ ತುಂಬಾ ಹೋಗ್ತದೆ ಆತಂಕ ಪಡುದು ಬೇಡ ಏನಾಗಲ್ಲ ಕೋಳಿಗಳನ್ನು ತಿನ್ನಿ ಮೊಟ್ಟೆಗಳನ್ನು ತಿನ್ನಿ ಅದು ಪೌಷ್ಟಿಕೆ ಹೆದರ್ಕೊಳ್ಳೋದು ಬೇಡ ಹಾಗೆ ಕಾರ್ಯಕ್ರಮಕ್ಕೆ ಬಂದು ಸರ್ ಒಂದು ಒಳ್ಳೆ ಉತ್ತಮವಾದ ಮಾಹಿತಿಯನ್ನು ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಅಹ್ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಡಿಬೇಟ್ ಅವರ್ ನಲ್ಲಿ ಹಕ್ಕಿ ಜ್ವರದ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಸರ್ ತಿಳಿಸ್ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಹ್ ಈಗಾಗಲೇ ಕೆಲವರು ಇನ್ನು ಕೆಲವು ಕೋಳಿಯನ್ನ ತಿನ್ನೋದನ್ನ ಕಡಿಮೆ ಮಾಡಿರ್ತಾರೆ ಭಯ ಪಡ್ಕೊಂಡು ಯಾವುದೇ ಕಾರಣಕ್ಕೂ ತಿನ್ನೋದನ್ನ ನಿಲ್ಲಿಸಬೇಡಿ ಚೆನ್ನಾಗಿ ಬೇಯಿಸೇ ತಿನ್ನಿ ಅಂತ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಯ ಸವೇ